विस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय गुरुदेव। ನಾವು ಭಗವದ್ಗೀತೆ ಉಪನ್ಯಾಸಗಳನ್ನ ಮಾಡ್ತಾ ಇದ್ದೀವಿ. ಗುರುಗಳು ಮತ್ತು ಶ್ರೀರಾಮಚಂದ್ರನ ಆಶೀರ್ವಾದದಿಂದ ನಾವು ಭಗವದ್ಗೀತೆಗಳನ್ನ ನೋಡೋಕ್ಕಾಗ್ತಾ ಇದೆ. ಈಗ ಕೆಲವು ದಿವಸದಿಂದ ನಾವು ಭಗವದ್ಗೀತೆ ಎರಡನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಹೋಗೋಣ. ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಅಂತ ಮಾಡಿದ್ವಿ. ಓ, ನಿಮಗೇನು ಕಾಣಿಸ್ಲೇ ಇಲ್ಲ ಬೋರ್ಡು? ಓಕೆ, ನಾನು ಶೇರೇ ಮಾಡಿಲ್ಲ, ಹೇಗೆ ಕಾಣಿಸುತ್ತೆ? ಓಕೆ, ಹಿಂದೆ ನಾವು ನಿನ್ನೆ ನೋಡಿದಾಗ ಜೀವ ಪರಮಾತ್ಮ ಇವೆರಡಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ಚಿಂತನೆ ಮಾಡ್ತಾ ಇದ್ವಿ. ಜೀವಾತ್ಮ ಪರಮಾತ್ಮ ಈಗ ಶವ ಇದೆ, ಈಗ ನಾವಿದ್ದೀವಿ, ನಮಗೆ ಪ್ರಾಣ ಇದೆ, ಏನು ವ್ಯತ್ಯಾಸ ಅಂತ ಪ್ರಶ್ನೆ. ಈಗ ನನ್ನಲ್ಲಿ 19 ಮುಖಗಳಿವೆ, ಅದರಲ್ಲಿ ಏನು ಕಡಿಮೆ? ಪ್ರಾಣಗಳಿಲ್ಲ, 5 ಪ್ರಾಣಗಳು ಇಲ್ಲ. 5 ಪ್ರಾಣಗಳು ಮತ್ತು ಉಪಪ್ರಾಣಗಳು, ಪ್ರಾಣಗಳ ಜೊತೆಯಲ್ಲಿ ಉಪಪ್ರಾಣಗಳು ಸೇರ್ಕೊಂಡ್ಬಿಡುತ್ತೆ ಅಷ್ಟೇ. ಶವ ಈಕ್ವಲ್ಸ್ ಜೀವಾತ್ಮ ಮೈನಸ್ ಪ್ರಾಣ ಅಷ್ಟೇ. ಈಗ ಒಬ್ಬ ಬ್ರಹ್ಮಜ್ಞಾನಿ ಇರ್ತಾನೆ, ಅವನಲ್ಲಿ ಏನಿರುತ್ತೆ? ಅವನಲ್ಲಿ ಜೀವಾತ್ಮ ಮೈನಸ್ ಉಪಾಧಿ, ಬರೀ ಪ್ರಾಣ ಮಾತ್ರ ಅಲ್ಲ, 19 ಮುಖಗಳು ಏನೂ ಇರುವುದಿಲ್ಲ. ಅಂದರೆ ಅವನು ಸತ್ತೋಗಿರ್ತಾನ ಅಂತ ಅಲ್ಲ, ಅವನು ಈ ಅನಾತ್ಮವನ್ನು ಬಿಟ್ಟು ಆತ್ಮನಾಗಿ ನಿಂತಿರ್ತಾನೆ. ಪ್ರಾಣ ಬಿಟ್ಟರೆ ಇರಕ್ಕೆ ಬರುತ್ತಾ ಅಂತ ಪ್ರಶ್ನೆ. ಗಾಢ ನಿದ್ರೆಯಲ್ಲಿ ಏನಂದ್ರಮ್ಮ? ಪ್ರಾಣ ಬಿಟ್ಟರೆ ಇರಕ್ ಬರೋದಿಲ್ಲ ಅಂದ್ರೆ ಪ್ರಾಣ ಬಿಟ್ಟು ಇರಕ್ ಬರಲ್ವಾ? ಗಾಢ ನಿದ್ರೆಯಲ್ಲಿ ಪ್ರಾಣ ಇದೆಯಾ? ಅನುಭವ ತಗೋಬೇಕು. ಇಲ್ಲ. ಮತ್ ಹೇಗಿದ್ರೆ? ಬರುತ್ತೆ ಸರ್, ಪ್ರಾಣ ಬಿಟ್ಟಿದಕ್ಕೆ. ನಾವೇನು ಮಾಡ್ತೀವಿ ಅಂದರೆ ಎಚ್ಚರದ ದೃಷ್ಟಿಯಿಂದ ನೋಡ್ತೀವಿ. ಇವು 19 ಮುಖಗಳು ಏನಂತಾರೆ? ಉಪಾಧಿಗಳು, ಅನಾತ್ಮಗಳು, ಆಗಮಾಪಾಯಿಗಳು, ತೋರಿ ಹಾರೋದು, ಇವು ಇಲ್ಲದೇ ಇದ್ದರೂ ನಾವೇನಾದರೂ ಇದನ್ನು ದೊಡ್ಡದು ಮಾಡಿಬಿಟ್ರೆ, ಪ್ರಾಣ ಇದ್ರೇ ಆತ್ಮ ಇರೋದು ಅಂತ ಆಗಿಬಿಟ್ರೆ ಆತ್ಮನಿಗಿಂತ ಪ್ರಾಣ ದೊಡ್ಡದಾಗ್ಬಿಡುತ್ತೆ. ಪ್ರಾಣ ಬದಲಾವಣೆ ಆಗುತ್ತೆ. ನಾನು ಬೇಕಾದರೆ 1 ಗಂಟೆ ಬೇಕಾದರೂ ಪ್ರಾಣ ಹಿಡಿದಿಟ್ಕೋಬೋದು. ಯೋಗ ಮಾಡೋರು ಹಿಂಗೆ ಇಟ್ಕೊತಾರೆ, ಒಬ್ಬ ಗ್ಲಾಸ್ನಲ್ಲಿ ನೀರು ಹಾಕಿಬಿಟ್ಟು 1/2 ಗಂಟೆನೋ ಏನೋ ಇರ್ತಾರೆ. ಕೆಲವರು ನೀರಿನಲ್ಲಿ ಹೋಗಿ ಡೈ ಹೊಡೆದು ಅಲ್ಲಿ 10 ನಿಮಿಷ 15 ನಿಮಿಷ ನೀರಿನಲ್ಲೇ ಇರ್ತಾರೆ. ಯಾರೋ ಒಬ್ಬ ಶವಾಸನ ಮಾಡ್ತಾ, ಇದು ಶೀರ್ಷಾಸನ ಮಾಡ್ತಾ ಇದ್ದ ನೀರಿನಲ್ಲಿ. ಮಾಡ್ಬೋದು, ಏನು ಕಷ್ಟ ಇಲ್ಲ, ಇದು ಜಸ್ಟ್ ಬ್ರೆತ್ ಹೋಲ್ಡ್ ಅಷ್ಟೇ. ಅಲ್ಲಿಗೆ ಪ್ರಾಣ ನಿಲ್ಲಿಸ್ಕೊಂಡು ನಾವಿರ್ಬೋದು, ಇರ್ತೀವಿ ಅಲ್ವಾ? ನಮಗೆ ನಮ್ಮ ಅನುಭವದಲ್ಲೇ, ನಾನು ಉಸಿರಾಡಲ್ಲಪ್ಪ 1 ನಿಮಿಷ, ಇರಕ್ಕೆ ಬರಲ್ವಾ? ಬರುತ್ತೆ ಅಲ್ಲಿಗೆ. ಹಾಗೆ ನಾನು ಏನು ಹೇಳ್ತೀನಿ ಅಂದರೆ, ಶವಕ್ಕೂ ನನಗೂ ವ್ಯತ್ಯಾಸ ಏನು ಅಂದರೆ, ಅದರಲ್ಲಿ ಪ್ರಾಣ ಇದೆ, ಇದರಲ್ಲಿ ಪ್ರಾಣ ಇಲ್ಲ. ಶವದಲ್ಲಿ ಪ್ರಾಣ ಇಲ್ಲ, ಇದರಲ್ಲಿ ಪ್ರಾಣ ಇದೆ. ಈಗ ನಾವು ಮನುಷ್ಯರುಗಳಿಗೂ ಮುಕ್ತರಾದವ್ರಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ,
ಅವರು ಎಲ್ಲ ಉಪಾಧಿಗಳನ್ನು ಬಿಟ್ಟು ನಿಂತಿರ್ತಾರೆ. ಹಾಗಂದ್ರೆ ಮತ್ತೆ ಅವ್ರ ಶರೀರ ಇಲ್ವಾ ಅಂತ ಪ್ರಶ್ನೆ ಎತ್ತಂಗಿಲ್ಲ, ಅನುಭವದಿಂದ ನೋಡ್ಕೋಬೇಕು. ಈಗ ಆತ್ಮನ್ ಬಿಟ್ಟು ಮಿಕ್ಕಿರೋದು ಯಾವುದಾದ್ರೂ ಶಾಶ್ವತವಾಗಿದೆಯಾ? ಹೋಗ್ಲಿ, ಅದು ಏನದು? ತೋರೋವಾಗ್ಲೂ ಇಲ್ಲ, ಹಾವಿನ ಥರ ಅಂತ ಹೇಳ್ತಾ ಇರೋದು ಅಷ್ಟು ನಾವು ನೋಡ್ಕೊಳಕ್ಕೆ ಬರ್ಬೇಕು. ನಮಗೆ ನಮ್ಮ ಅನುಭವದಲ್ಲಿ ಇಲ್ವಾ? ಇದನ್ನು ಅನುಭವದ ವಿಚಾರದಿಂದ ಮಾತಾಡಬೇಕು. ಬ್ರಹ್ಮಜ್ಞಾನಿಗೆ ಏನು ಅನುಭವ ಬರುತ್ತೆ ಅಂದರೆ, ನಾನು ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪವೇ, ನಾನು ಶರೀರವಲ್ಲ, ಪ್ರಾಣಗಳಲ್ಲ, ಕರ್ಮೇಂದ್ರಿಯಗಳಲ್ಲ, ಜ್ಞಾನೇಂದ್ರಿಯಗಳಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣ ಅಲ್ಲ. ಅಷ್ಟೆಲ್ಲ ಅದಕ್ಕೆ ನಾನು ನಿಮ್ಮನ್ನೇ ಕೇಳಿದ್ರೆ ನೀವೇನು ಹೇಳ್ತೀರ? ಹೆಂಡತಿ ಮಕ್ಕಳು ನನ್ನವರು, ಮನೆ ನಂದು, ಕಾರ್ ನಂದು, ಕನ್ನಡಕ ನನ್ನದು, ಶರೀರ ಏನು ನನ್ನದು. ನಾವು ಏನಂತ ಇದ್ದೀವಿ? ಶರೀರ ನನ್ನದು ಅಂತೀವಿ. ಕನ್ನಡಕ ಹೊಡೆದೋಗ್ಬಿಟ್ರೆ ನಾನಿರಲ್ವಾ? ಹೆಂಡತಿ ಮಕ್ಕಳು ಇಲ್ಲದೆ ಇದ್ರೆ ನಾನು ಇರಕ್ಕೆ ಬರೋಲ್ವಾ? ಮನೆ ಇಲ್ಲದೆ ಇದ್ರೆ ಇರಕ್ಕೆ ಬರಲ್ವಾ? ಬರುತ್ತೆ. ಮತ್ತಿನ್ನೇನಂತೆ? ಹಂಗೆ ತಗೋಬೇಕು ನಾವು. ಅಲ್ಲಿಗೆ ನಾವು ಮಾಡಬೇಕಾಗಿರೋದು ಏನು ಅಂದರೆ, ಸಾಯ್ಬೇಕು ಅಂತಲ್ಲ, ಬದುಕಿರುವಾಗಲೇ ಈ ಅನಾತ್ಮಗಳನ್ನ ಬಿಟ್ಟು ಆತ್ಮನಲ್ಲಿ ನಿಲ್ಲದ್ ಬರಬೇಕು. ಅದಕ್ಕೋಸ್ಕರನೇ ಈ ಯಾಜ್ಞವಲ್ಕರು ಮತ್ತು ಇವರಿಗೆ ಸಂವಾದ ಆಗುತ್ತೆ. ಯಾಜ್ಞವಲ್ಕರ ಒಂದು ಜನಕ ಮಹಾರಾಜನ ಸಭೆಯಲ್ಲಿ ಯಾಜ್ಞವಲ್ಕರಿಗೂ ಇನ್ನೊಬ್ಬರ ಋಷಿಗಳಿಗೆ ಸಂವಾದ ಆಗುತ್ತೆ. ಕೆಲವರು ಇಂದ್ರಿಯಗಳಿಂದ ಪ್ರಾಣ ಹೋಗುತ್ತೆ, ಕೆಲವರಿಗೆ ಊರ್ಧ್ವಮುಖ, ಇನ್ನು ಕೆಲವರಿಗೆ ಅಧೋಮುಖದಿಂದ ಪ್ರಾಣ ಹೋಗುತ್ತೆ, ಇನ್ನು ಕೆಲವರಿಗೆ ನೆತ್ತಿಯಿಂದ ಭೇದಿಸ್ಕೊಂಡು ಪ್ರಾಣ ಹೋಗುತ್ತೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಅದರಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿಂದ ಪ್ರಾಣ ಬಿಟ್ಟರೆ ಏನಾಗ್ತಾರೆ. ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಕರ್ಮೇಂದ್ರಿಯಗಳಿಂದ ಹೋದರೆ ಪ್ರಾಣಿಗಳು, ಜ್ಞಾನೇಂದ್ರಿಯಗಳಿಂದ ಹೋದರೆ ಮನುಷ್ಯರು, ನತ್ತಿಯಿಂದ ಭೇದಿಸ್ಕೊಂಡು ಹೋದರೆ ದೇವತೆ ಲೋಕಗಳು, ಬ್ರಹ್ಮಲೋಕ ಅಂತಾರೆ. ಸ್ವಾಮಿ, ಬ್ರಹ್ಮಜ್ಞಾನಿ ಹೇಗೆ ಬಿಡ್ತಾನೆ ಪ್ರಾಣ ಅಂತ ಅಲ್ಲಿ ಪ್ರಶ್ನೆ ಬರುತ್ತೆ. ಅಲ್ಲಿ ಆವಾಗ ಅವರು ಹೇಳ್ತಾರೆ, ಬ್ರಹ್ಮಜ್ಞಾನಿ ಸಾಯದೇ ಇಲ್ಲ. ಅವನು ಪ್ರಾಣ ಸಾಯ್ತಾನೆ ಅಂತಂದರೆ ಬ್ರಹ್ಮಜ್ಞಾನಿ ಹೆಂಗಾಗ್ತಾನೆ ಅವನು ಅಂದರೆ? ಮತ್ತು ನಾವು ಪ್ರಶ್ನೆ ಕೇಳ್ತೀವಿ, ಅಲ್ಲ ಸ್ವಾಮಿ, ಶಾಸ್ತ್ರ ಬರೆದಂಥ ಶಂಕರಾಚಾರ್ಯರು ಇದ್ದಾರೆ, ಸ್ವಾಮಿ ನೀವೇನು ಮಾತಾಡ್ತೀರಾ? ಸುಮ್ ಸುಮ್ಮನೆ ಏನೋ ಕಾಕಮಾನ ಕತೆ ಹೇಳ್ತೀರಾ? ಹತ್ತು ಅವತಾರ ಎತ್ಕೊಂಬಂದಿದ್ದ ದೇವರುಗಳು ಇದ್ದಾರೆ, ಯಾವ ಗುರುಗಳಿದ್ದಾರೆ ಹೇಳ್ರಿ? ರಾಮಕೃಷ್ಣ ಪರಮಹಂಸರಿದ್ದಾರೆ, ರಮಣ ಮಹರ್ಷಿಗಳಿದ್ದಾರೆ, ಬುದ್ಧ, ಯೇಸು ಕ್ರಿಸ್ತ ಯಾರಿದ್ದಾರೆ? ಎಲ್ಲ ಸತ್ತಿದ್ದಾರೆ ಸ್ವಾಮಿ, ಮತ್ತು ನೀವೇನು ಮಾತಾಡ್ತೀರಿ ಸ್ವಾಮಿ ಅಂತ ಹಿಂಗೆ ಕೇಳ್ತೀವಿ ನಾವು. ಏನಿಟ್ಕೊಂಡು ಮಾತಾಡ್ತೀವಿ ನಾವು? ಹಾವನ್ನ ಇಟ್ಕೊಂಡು ಮಾತಾಡ್ತೀವಿ, ಶರೀರನ ಇಟ್ಕೊಂಡು ಮಾತಾಡ್ತೀವಿ, ಒಡವೆ ಇಟ್ಕೊಂಡು ಮಾತಾಡ್ತೀವಿ. ಆದರೆ ಅವರು ಎಲ್ಲಿ ನಿಂತು ಮಾತಾಡ್ತಾರೆ? ಆತ್ಮದಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ನಿನ್ನೆ ನಾವು ಮಾಡಿದ್ರಲ್ಲಿ ಜೀವಾತ್ಮ ಪರಮಾತ್ಮ ಇವೆರಡಕ್ಕೂ ವ್ಯತ್ಯಾಸ ನೋಡಿದ್ವಿ. ಸೊ ಪ್ರಾಣವನ್ನು ಧಾರಣೆ ಮಾಡಿರೋನು ಜೀವಾತ್ಮ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿಗೆ ಇವು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಇದಕ್ಕೆ ಉಪಾಧಿ ಅಂತಾರೆ. ಎಷ್ಟು? 19 ಮುಖಗಳು ಉಪಾಧಿ. ಕರ್ಮೇಂದ್ರಿಯಗಳ 5, ಜ್ಞಾನೇಂದ್ರಿಯಗಳ 5, ಪ್ರಾಣಗಳ 5, 15, ಅಂತಃಕರಣ 4, 19. ಇವಿಷ್ಟೂ ಕೂಡ ಇಲ್ಲದೆ ಇದ್ದರೂ ನಾನು ಇರಕ್ಕೆ ಬರುತ್ತೆ ಅಂತ ನಚಿಕೇತ ಯಮಧರ್ಮರಾಜ್ನ ಕೇಳಿ ವರ ತಗೊಂಡಿರ್ತಾನೆ. ಅದು ಗೊತ್ತು ನಮಗೆ. ಅಷ್ಟಂತೂ ನಮಗೆ ನಿನ್ನೆ ಅರ್ಥ ಆಗಿತ್ತು. ಇಲ್ಲಿ ನೋಡ್ರಿ, ಅದಕ್ಕೆ ನಾನು ಮೊನ್ನೆ ನಿಮ್ಮನ್ನು ಕೇಳಿದ್ದು, ನಮ್ಮ ನಿಜವಾದ ನಿಮ್ಮ ನಿಜವಾದ ಅಡ್ರೆಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದು ಅದಕ್ಕೋಸ್ಕರನೇ. ನಾವೇನು ಮಾಡ್ತೀವಿ? ನಾನು ಫಸ್ಟು ಡಾಕ್ಟರ್ ಅಂತೀನಿ. ನಾನಾ? ನೀವು ಯಾರು ಅಂತ? ನಾನು ಡಾಕ್ಟರ್ ರೀ ಅಂತೀನಿ. ನೀವು ಡಾಕ್ಟರ್ ಆಗಿದ್ದು 20ನೇ ವರ್ಷದಲ್ಲಿ, 25ಕ್ಕೆ. ಈ ಡಾಕ್ಟರ್ ಆಗೋಕ್ಕೆ ಮೊದಲು ನೀವೇನಾಗಿದ್ದರೆ? ಪ್ರಸಾದ್ ಅಂತ ನಾನು ಹೆಸರು ಹೇಳಬೇಕು. ನಿಮ್ಗೆ ಹೆಸರಿಡೋಕ್ಕೆ ಮೊದಲು ಏನಾಗಿದ್ದರೆ? ಶರೀರ ತೋರಿಸ್ಬೇಕು. ಆ ಶರೀರವು ಸತ್ಯವಾ? ವಿಚಾರ ಮಾಡಿ ಅಂತಂದರೆ, ವಿಚಾರ ಮಾಡಿದ್ರೆ ಶರೀರ ಸತ್ಯ ಅಲ್ಲ. ಅದಕ್ಕೆ ಹಿಂತಡಿಕೆ ಇರೋ ಆತ್ಮಸ್ವರೂಪವೇ ನನ್ನ ನಿಜವಾದ ಸ್ವರೂಪ ಅಂತ ಚೆನ್ನಾಗಿ ಬಿಡಿಸ್ಕೊಂಡ್ವಿ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಕೆಲವು ಸಾರಿ ನಮ್ಮ ಇದರಲ್ಲಿ ಅವರೂರಿನಲ್ಲಿ ಒಬ್ಬ ಗಾಡಿ ರಂಗ ಆಗಿರ್ತಾನೆ. ಗಾಡಿ ಓಡಿಸೋವನಿಗೆ ಗಾಡಿ ರಂಗ ಅಂತಾನೆ. ಅವನೇನು ಮಾಡ್ತಾನೆ? ಅವನ ಗಾಡಿ ವ್ಯಾಪಾರ ಬಿಟ್ಬಿಟ್ಟು ಬಳೆಗಾರ ಆಗ್ಬಿಡ್ತಾನ. ಎಲ್ಲ ಹೆಂಗಸರಿಗೆ ಬಳೆ ತೋರಿಸೋದು,
ಅವಾಗ ಅವನು ಬಳೆಗಾರ ರಂಗ ಬಳೆಗಾರ ಬಳೆಗಾರ ಅಂತ ಆಗ್ತಾನೆ. ಈಗ ಗಾಡಿ ಓಡಿಸೋದನ್ನು ಬಿಟ್ಟು ವಯಸ್ಸಾದಮೇಲೆ ಗಾಡಿನೂ ಓಡಿಸಲ್ಲ, ಬಳೆ ವ್ಯಾಪಾರನೂ ಮಾಡಲ್ಲ, ಆದರೂ ಅವನೇನು ಮನುಷ್ಯನು. ಇದು ಉಪಾಧಿ ಅಂತ ಹೇಳ್ತೀವಿ, ಈ ವ್ಯವಹಾರದಿಂದ ಹೇಳೋದು ಉಪಾಧಿ, ಅದನ್ನು ಸೇರಿಸ್ಕೋಬೇಡಿ ಅಂತ. ಅದೇ ರೀತಿ ಅವನು ಡಾಕ್ಟ್ರೋ ಇಂಜಿನಿಯರೋ ಹೌಸ್ ವೈಫೋ ಬಿಟ್ಬಿಡ್ರಿ, ಹಾಗೆ ಬನ್ನಿ. ಹೆಸರು ಬರ್ತೀರಾ, ಹೆಸರು ಬಿಡ್ರಿ, ಊರು ಬಿಡ್ರಿ, ಪ್ರತಿಯೊಂದು ಬಿಟ್ಟರೆ ಶರೀರಕ್ಕೆ ಬರ್ತೀರಾ, ಶರೀರನು ಬಿಟ್ಟರೆ ಆತ್ಮನಲ್ಲೇ ನಿಂತ್ಕೋಬೇಕು ಅನ್ನೋದಕ್ಕೆ. ಅದಕ್ಕೋಸ್ಕರ ಅದನ್ನು ಆತ್ಮದಲ್ಲಿ ನಾವು ನಿಂತ್ಕೊತೀವಲ್ಲ, ಅದನ್ನು ಬ್ರಹ್ಮ ಆತ್ಮ ನನ್ನ ನಿಜವಾದ ಸ್ವರೂಪ ಎಲ್ಲ ಹೇಳ್ತೀವಿ. ಗಡನಿದ್ರಲ್ಲಿ ನಮ್ಮ ಅನುಭವದಲ್ಲಿ ಅದೊಂದೇ ಇರೋದು, ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಇಷ್ಟು ಆಯಿತು. ಆದ್ದರಿಂದನೇ ಕಣ್ಣೆಂಬ ಉಪಾಧಿಯಿಂದ ಅವನು ನೋಡುವವನು, ಇಂದ್ರಿಯಗಳಿಂದ ಅವನು, ಇಂದ್ರಿಯಗಳ ಉಪಾಧಿಯಿಂದ, ಅಂತಃಕರಣದ ಉಪಾಧಿಯಿಂದ ಅವನ್ನು ನಾವು ಗುರುತಿಸ್ತಾ ಇರ್ತೀವಿ. ಜೀವಾತ್ಮ ಅಂದರೆ ಏನಲ್ಲಿಗೆ ಆಯಾ ಉಪಾಧಿಯಿಂದ ನಾವು ಗುರುತಿಸೋದು ಅಷ್ಟೇ. ಪರಮಾತ್ಮನು ಇದೆಲ್ಲವನ್ನೂ ವ್ಯಾಪಿಸ್ಕೊಂಡಿರ್ತಾನೆ ನೋಡ್ರಿ ಹೇಗಿರುತ್ತೆ. ಈಗ ಬುಕ್ ಇದೆ, ಡಾಲರ್ ಇದೆ, ಪೆಂಡೆಂಟ್ ಇದೆ, ಹ್ಯಾಂಗಿಂಗ್ಸ್ ಇದೆ, ಇಲ್ಲೆಲ್ಲ ಅದೆಲ್ಲ ಎಲ್ಲವೂ ಏನು ವ್ಯಾಪಿಸಿದೆ, ಚಿನ್ನ. ಚಿನ್ನ ವ್ಯಾಪಿಸಿರೋ ಜಾಗ ತೋರಿಸ್ರಿ, ತೋರ್ಸಕ್ಕೆ ಬರಲ್ಲ. ಗಣಪತಿ ಮಾಡಿದ್ದೀರ ಮಣ್ಣಿಂದ, ಇಲ್ಲಿಂದ ಇಲ್ಲಿಗೆ ಮಣ್ಣು, ಇಲ್ಲಿಂದ ಇಲ್ಲಿಗೆ ಗಣಪತಿ ತೋರಿಸ್ರಿ ನೋಡೋಣ, ತೋರ್ಸಕ್ಕೆ ಬರಲ್ಲ, ಪಾರ್ಟಿಷನ್ ಮಾಡಕ್ಕೆ ಬರಲ್ಲ. ನಾವು ಅದನ್ನು ಗಣಪತಿ ಕೊಡಿ ಅಂತ ಕೇಳ್ತೀವಿ, ಅವನು ತಗೊಳ್ರಿ ನಿಮ್ಮ ಮಣ್ಣು ಅಂತ ಕೊಡ್ತಾನೆ, ಅಷ್ಟೇ ವ್ಯತ್ಯಾಸ. ಹೆಸರು ಬದಲಾವಣೆ, ವಸ್ತು ಒಂದೇ. ನಾವು ಗಣಪತಿ ಅಂತ ಕರಿತೀವಿ, ಅವನು ಮಣ್ಣು ಅಂತ ಕರೀತಾನೆ. ವಸ್ತು ಏನು, ನೀವೇನಾದರೂ ಕರ್ಕೊಳ್ರಿ, ಅಲ್ಲ ನೀವು ಗಣಪತಿ ಅಂತ ಕರಿತೀರ, ಅವನು ಅದನ್ನು ಮಣ್ಣು ಅಂತಾನೆ, ಇಷ್ಟೇ ಏನಾದರೂ. ಆದ್ದರಿಂದ ಗಣಪತಿಯೇ ಎಲ್ಲ, ಮಣ್ಣೇ ಎಲ್ಲವನ್ನೂ ವ್ಯಾಪಿಸಿರುತ್ತೆ. ಅವನ ಸೊಂಡ್ಲ, ಕೈ, ಕಾಲುಗಳು, ಕಣ್ಣು, ಮತ್ತು ಇದು ಅವನ ಈಲಿ ಕೂಡ ಮಣ್ಣಿಂದನೇ ಮಾಡಿರ್ತಾರೆ. ಹೊಟ್ಟೆ ಕಟ್ಟಿರೋ ಹಾವು ಕೂಡ ಮಣ್ಣಿಂದ ಮಾಡಿರ್ತಾರೆ. ಅದೇ ರೀತಿ ಪರಮಾತ್ಮನು ಅವಸ್ಥೆಗಳನ್ನ ವ್ಯಾಪಿಸಿರ್ತಾನೆ. ಅವಸ್ಥೆಗಳು ಎಲ್ಲಿರೋ ಅರ್ಧ ಡಜನ್ನನ್ನೂ ಅವನೇ ವ್ಯಾಪಿಸಿರ್ತಾನೆ, ಇರದೇ ಹಾಗೆ. ಆದ್ದರಿಂದ ಪರಮಾತ್ಮ ಇಲ್ಲದೇ ಇರೋ ಜಾಗ ಎಲ್ಲಿದೆ? ಈಗ ನಾನು ಇಲ್ಲಿಂದ ಅಮೇರಿಕಾಗೆ ಹೋಗಬೇಕಾದ್ರೆ ನೀರು ತಗೊಂಡೋಗ್ತೀನಿ ಕೆಲವು ಸಾರಿ. ಈಗ ಗಾಳಿನ ಎತ್ಕೊಂಡು ಹೋಗ್ಬೇಕಾ? ಅಮೇರಿಕಾದಲ್ಲಿ ಇಲ್ವ ಗಾಳಿ? ಇದೇ ಗಾಳಿ ಅಮೇರಿಕಾದಲ್ಲೂ ಇರೋದು. ಹೋಗಿಯಪ್ಪ, ಏರೋಪ್ಲೇನಲ್ಲ ಮೇಲಕ್ಕೆ ಹೋಗ್ಬಿಟ್ರೆ ಗಾಳಿ ಇರೋಲ್ಲ. ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಗಾಳಿ ಇರೋಲ್ಲ. ಆಕಾಶನ ಎತ್ಕೊಂಡು ಹೋಗ್ರಿ ನೋಡೋಣ, ಇಲ್ಲಿಂದ ಸ್ವಲ್ಪ ನೀವು ಯಾರು ಎತ್ಕೊಂಡು ಹೋಗ್ತಾರೆ? ಎಲ್ಲ ಕಡೆ ಆಕಾಶ ಇರುತ್ತೆ, ಆಕಾಶ ಇಲ್ಲದೆ ಇರೋ ಜಾಗ ಯಾವುದು? ಈಗ ಆಕಾಶವೂ ಕೂಡ ಅನಾತ್ಮ. ಅಂಥದ್ದು ಇಷ್ಟು ವ್ಯಾಪಿಸಿರಬೇಕಾದ್ರೆ ಆಕಾಶವನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಎಲ್ಲವನ್ನೂ ವ್ಯಾಪಿಸಿರ್ತಾನೆ, ಹಾಗೆ ತಗೋಬೇಕು. ಇಷ್ಟು ಎಕ್ಸಾಂಪಲ್ಸು ನಾವು ನೋಡಿಕೊಂಡಾಗ ಪ್ರಪಂಚದಲ್ಲಿ ಆತ್ಮ ಇರೋದು ಯಾವುದಿದೆ? ಎಲ್ಲ ಕಡೆ ಆತ್ಮ ಇದ್ದಾನೆ. ಅದಕ್ಕೆ ಕನಕದಾಸರಿಗೆ ಎಲ್ರಿಗೂ ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟು ತಿನ್ಕೊಂಬನ್ರಿ, ಯಾರೂ ನೋಡದೇ ಇರೋ ಕಡೆ ಅಂದರೆ ಎಲ್ಲರೂ ಎಲ್ಲೆಲ್ಲೋ ತಿನ್ಕೊಂಬಂದರು. ಕನಕದಾಸರು ತಿನ್ನಲ್ಲ, ಹಾಗೆ ತರ್ತಾರೆ ಗುರುಗಳು. ನೀನು ಯಾಕೆ ತಿನ್ನಲಿಲ್ಲ ಅಂದರೆ ಎಲ್ಲಿ ದೇವರಿಲ್ಲ ಹೇಳಿ ನಾನು ಅಲ್ಲೋಗಿ ತಿನ್ಕೊಂಬರ್ತೀನಿ ಅಂತಾರೆ. ಇದು ಬುದ್ಧಿವಂತಿಕೆಯ ಮಾತು. ದೇವರೆಲ್ಲ ಕಡೆ ಇರ್ತಾನೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಗೊತ್ತಾ? ನಮ್ಮ ನಮ್ಮ ಹೃದಯದಲ್ಲಿ ಪರಮಾತ್ಮ ಇಲ್ವಾ? ಇದ್ದಾನೆ. ಹಾಗಾದರೆ ನಾನು ಅವನು ತಪ್ಪಿಸಿ ಏನು ಮಾಡ್ಬೋದು? ಯಾರೂ ನೋಡೋದಿಲ್ಲ ಅಂತ ಹೇಳಿ ಕಳ್ತನ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಆದರೆ ಒಳಗಡೆ ಇರೋ ಪರಮಾತ್ಮನ ಕಾಣಿಸಲ್ವಾ? ಮತ್ತು ಇಲ್ಲಿ ನಮಗೆ ಚಿತ್ರಗುಪ್ತರಿದ್ದಾರೆ ಅಂತ ಅದಕ್ಕೆ ಹೇಳೋದು. ಇದು ಒಂದನೇ ಕ್ಲಾಸ್ ಪಾಠ. ಏನಂತ ಹೇಳ್ತಾರಲ್ಲಿ ನೋಡಪ್ಪ, ಬಲಗಡೆ ಚಿತ್ರಗುಪ್ತರಿರ್ತಾರೆ, ಎಡಗಡೆ ಭುಜದಲ್ಲಿ ನಾವು ಮಾಡಿರೋ ಪುಣ್ಯನ ಇವರು ಬರ್ಕೊತಾ ಇರ್ತಾರೆ, ನಾವು ಮಾಡೋ ಪಾಪನ ಇವರು ಬರ್ಕೊತಾರೆ ಅಂತ ಮಕ್ಕಳಿಗೆ ಹೇಳಬೇಕು. ಆದರೆ ಅವರೇ ಸ್ವಲ್ಪ ದೊಡ್ಡವರಾದಮೇಲೆ ಭಗವದ್ಗೀತೆಗೆ ಬಂದಾಗ ಅದನ್ನು ಸಾಕ್ಷಿ ಅಂತ ಕರೀತಾರೆ. ಸಾಕ್ಷಿ ಅಂತಂದರೆ ಏನು? ಅವನು ವಿಟ್ನೆಸಿಂಗ್ ಪ್ರಿನ್ಸಿಪಲ್. ಅವನು ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಅವನ ಕಣ್ಣು ತಪ್ಪಿಸಿ ಏನಾದರೂ ಮಾಡೋಕ್ಕೆ ಬರಲ್ಲ. ಯಾವಾಗ ನಮಗಿದು ಪಕ್ಕ ಆಗುತ್ತೋ, ಯಾರಿಗಾದರೂ ಮೋಸ ಮಾಡ್ರಿ ನೋಡ, ಮಾಡೋಕ್ಕೆ ಬರಲ್ಲ. ಏ ಪರಮಾತ್ಮ ನೋಡ್ತಾ ಇದ್ದಾನೆ. ಇನ್ನೊಂದು
ಅವನಲ್ಲಿ ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ, ಅನುಭವದಿಂದ ನೋಡಿ ಯಾವಾಗ ಇರೋದಿಲ್ಲ. ಅದರಿಂದಲೇ ಇನ್ನು ಇದು ಒಂದರ್ಥದಲ್ಲಿ ನೀವಿನ್ನೂ ಆಳವಾಗಿ ಹೋಗಿ ಆತ್ಮನಾಗಿ ನಿಂತರೆ ಏನನ್ಸುತ್ತೆ ಗೊತ್ತಾ? ಆತ್ಮಸ್ವರೂಪ ನಾನು, ಈ ಶರೀರಾದಿಗಳು ಅಲ್ಲ ಅಂತ ಗೊತ್ತಾದಮೇಲೆ, ಎಲ್ಲರಲ್ಲೂ ಅದೇ ಆತ್ಮ ಇದ್ದಾನೆ ಅಂತ ಗೊತ್ತಾದಮೇಲೆ ಬೇರೆ ಆತ್ಮ ಇಲ್ಲ, ನನ್ನಲ್ಲಿ ಬೇರೆ ಆತ್ಮ, ನಿಮ್ಮಲ್ಲಿ ಬೇರೆ ಆತ್ಮ, ಹಂಗಿಲ್ಲ. ಈಗ ಯಾರಿಗೆ ಮೋಸ ಮಾಡ್ತೀರ? ನಾನು ಯಾರಿಗಾದರೂ ಮೋಸ ಮಾಡಿದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡಂಗೆ ಈ ಅನುಭವ ನೋಡ್ರಿ. ಅದಕ್ಕೆ ಯಾಕಪ್ಪ ಬ್ರಹ್ಮಜ್ಞಾನಿಗಳು ಅಥವಾ ಈ ಸಾಧನೆ ಮಾಡುವಂಥವರು ಅವರಿಂದ ಕೆಟ್ಟ ಕೆಲಸಗಳಾಗೋಕ್ಕೆ ಸಾಧ್ಯ ಇರೋಲ್ಲ ಅಂತಾರೆ. ಯಾಕೆ ಅಂತಂದರೆ ಅವ್ರು ಚೆನ್ನಾಗಿ ಅನುಭವ ಆಗಿರುತ್ತೆ. ಈ ಸಾರ್ವತ್ರಿಕ ಪೂರ್ಣಾನುಭವದಿಂದ ಅನುಭವ ಮಾಡಿಕೊಂಡ್ರು ನಿಮಗೆ ಯಾರಿಗಾದರೂ ಹಿಂಸೆ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಗೊತ್ತೋ ಗೊತ್ತಿಲ್ಲದೆ ಹಿಂಸೆ ಆಗಿಬಿಟ್ರೆ ಅವ್ರಿಗೆ ಗೊತ್ತಾದರೆ ಅಯ್ಯೋ ನನ್ನಿಂದ ಪಾಪ ಅವ್ರಿಗೆ ತೊಂದರೆ ಆಯ್ತೇನೋ ಅಂತ ಅನಿಸುತ್ತೆ ಅವರಿಗೆ. ಆದ್ದರಿಂದ ಪರಮಾತ್ಮನು ಎಲ್ಲ ಕಡೆ ವ್ಯಾಪಿಸಿರ್ತಾನೆ. ಜನರು ತಮ್ಮ ಸ್ವರೂಪವನ್ನು ಸ್ವಭಾವದಿಂದ ಹೀಗೆ ತಿಳಿದುಕೊಂಡಿರ್ತಾರೆ. ನಾವೇನು ಮಾಡ್ತೀವಿ, ಈ ಶರೀರನ ಸ್ವಭಾವ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಸ್ವಾಮಿ? ಎಲ್ಲೂ ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಗೊತ್ತು. ಬೇಕಾಗಿಲ್ಲ, ಇದಕ್ಕೆ ಒಂದು ಇರುವೆ ಹೋಗ್ತಾ ಇರುತ್ತೆ, ಸುಮ್ಮನೆ ಅದರ ಹಿಂದೆಗಡೆಯಿಂದ ಒಂದು ಕಡ್ಡಿ ಮುಟ್ಟಿ ಓಡೋಗುತ್ತದು ತಪ್ಪಿಸ್ಕೊಂಡು. ನಾಯಿ ಇರುತ್ತೆ, ಅದ್ರ ಬಲ ಮುಟ್ಟ್ರಿ ನೋಡೋಣ, ಗುರ್ರ ಅಂತ ಕಚ್ಚಕ್ಕೆ ಬರುತ್ತೆ. ಹೇಳ್ಕೊಡ್ತೀರಾ? ತಲೆಯಿಂದ ಬಾಲದವರೆಗೂ ಇದು ನಾನು ಅಂತ ಅನ್ನೋದನ್ನು ಹೇಳ್ಕೊಡ್ಬೇಕು, ಅದಕ್ಕೆ ಬೇಕಾಗಿಲ್ಲ. ಇನ್ನು ಮನುಷ್ಯರಿಗೆ ಇದು ನೈಸರ್ಗಿಕ, ತಪ್ಪಾಗಿ ತಿಳ್ಕೊಳ್ಳೋದು ನೈಸರ್ಗಿಕ. ಕತ್ಲೇಲಿ ಎಲ್ಲರೂ ಹಗ್ಗವನ್ನು ಹಾವು ಅನ್ಕೊಳ್ಳೋದು ನೈಸರ್ಗಿಕ. ಆದರೆ ವಸ್ತುಸ್ಥಿತಿ ಹಾಗಿಲ್ಲ. ಏನಿದೆ ಅಂತ ನೀವು ಸರಿಯಾಗಿ ನೋಡಿದ್ರೆ ಹಾವಲ್ಲ, ಹಗ್ಗ. ಅದೇ ರೀತಿ ವಿಚಾರ ಮಾಡಿ ಅನುಭವದಿಂದ ನೋಡಿಕೊಂಡ್ರೆ ಶರೀರ ನಾನಲ್ಲ, ಆತ್ಮಸ್ವರೂಪ. ಈಗ ಎಷ್ಟೊಂದು ಜನ ಕರೋನಾದಿಂದ ಸತ್ತೋಗ್ತಾರಲ್ಲ, ಯಾಕೆ ಆಳ್ಬೇಕು ನಾವು? ಸತ್ತಿದ್ದಾರೆ ಅವರು? ಸತ್ತಿಲ್ಲ, ಸತ್ತಿದ್ದ ಶರೀರ. ನನ್ನ ಹಳೆ ಶರ್ಟ್ ಹಳೆಯದಾಯ್ತಪ್ಪ, ಬಿಸಾಕ್ತೀನಿ, ಹೊಸ ಶರ್ಟ್ ಹಾಕ್ಕೊತಾರೆ ಅವರು, ಮತ್ತೆ ಯಾಕೆ ಆಳ್ಬೇಕು? ಆದ್ದರಿಂದ ನಾವು ಈ ದೃಷ್ಟಿಯಿಂದ ನೋಡಿದ್ರು ನಾವು ದುಃಖ ಹೋಗ್ಬಿಡುತ್ತೆ. ಹೀಗೆ ನಾವು ಚಿಂತನೆ ಮಾಡಬೇಕು. ಶರೀರಾದಿಗಳೆಂಬ ಪರದಿಗೆ ನಾನು ಕೇಂದ್ರವು, ಇದು ಒಂದು ವೃತ್ತಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಈಗ ಒಂದು ಹಸುವನ್ನು ಕಟ್ತಾರೆ ಅಂತ ಇಟ್ಕೊಳ್ರಿ, ಮಧ್ಯದಲ್ಲಿ ಒಂದು ಕೂಟ ಹೊಡಿತಾರೆ, ಹಗ್ಗದ ದಾರದಿಂದ ಕಟ್ಬಿಡ್ತಾರೆ. ಅದು ಏನು ಮಾಡುತ್ತೆ ಅಂದರೆ ಆ ದಾರ ಎಷ್ಟು ಉದ್ದ ಇರುತ್ತೋ ಆ ರೌಂಡ್ ಸರೌಂಡಿಂಗ್ನಲ್ಲಿ ಮಾತ್ರ ಅದು ಓಡಾಡ್ಬೋದು, ಅದಕ್ಕಿಂತ ಮುಂದೆ ಹೋಗೋಕ್ಕೆ ಬರಲ್ಲ. ಹಾಗೆಯೇ ಈ ಜೀವಾತ್ಮನಿಗೆ ನಾನು ನಾನು ಅನ್ನೋ ಒಂದು ಗೂಢ, ಅದು ಒಂದು ಸೆಂಟರ್ ಪಾಯಿಂಟ್. ಇದಕ್ಕೆ ಲಿಮಿಟೇಷನ್ ಇರುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಡೆಲ್ಲಿಗೆ ಹೋಗೋಕ್ಕೆ ಬರೋಲ್ಲ, ಎಲ್ಲಿಗೂ ಹೋಗೋಕ್ಕೆ ಬರೋಲ್ಲ. ಈ ಶರೀರ ಹೋಗಬೇಕು ಅಂದರೆ ನಾನು ಜರ್ನಿ ಮಾಡಿಕೊಂಡೇ ಹೋಗಬೇಕು. ಆತ್ಮನಿಗೆ ಇಲ್ಲಿದ್ದಾನೆ ಅಲ್ಲಿಲ್ಲ, ತೋರಿಸಿರಿ ನೋಡೋಣ. ಯಾವಾಗ ನಾನು ಆತ್ಮನಾಗಿ ಉಳ್ಕೊತೀನೋ ಆಗ ನಾನು ಇಲ್ಲಿಲ್ಲ ಅಲ್ಲಿದ್ದೀನಿ, ಅಲ್ಲ ಅಲ್ಲಿಲ್ಲ ಇಲ್ಲಿದ್ದೀನಿ. ಹೇಳ್ರಿ ನೋಡೋಣ, ರಮಣ ಮಹರ್ಷಿಗಳನ್ನ ಒಬ್ಬರು ಕರೆಯಕ್ಕೆ ಬಂದಾಗ ಏನು ಹೇಳ್ತಾರೆ ಅವರು? ಆಮ್ ಐ ನಾಟ್ ದೇರ್ ಅಂತಾರೆ. ಅದು ಅರ್ಥ ಮಾಡ್ಕೋಬೇಕು. ಹೇಳು ಅಂದರೆ ಪರಮಾತ್ಮನ ಎಲ್ಲ ಕಡೆ ಇರ್ತಾನೆ. ಯಾವಾಗ ನಾವು ಜೀವಾತ್ಮ ಅನ್ಕೊಂಡ್ಬಿಡ್ತೀವೋ ನಂದು ಮೈಂಡು ನ್ಯಾರೋ ಮೈಂಡ್ ಆಗಿಬಿಡುತ್ತೆ, ನಾನಿಷ್ಟೇ ಸಂಕುಚಿತ, ನೀನಂದರೆ ಯಾರು ಇಷ್ಟೇ ಅಂತೀವಿ. ಇದಕ್ಕಿಂತ ಮುಂದೆ ನಾನಿಲ್ಲ ನೋಡ್ರಿ. ಈ ಇದನ್ನು ನಾನು ಅಂದ್ಕೊಂಡ್ರೆ ಇದು ಇಷ್ಟೇ, ಈ ಶರೀರ 3/6 ಅಂತೀವಿ, ಸತ್ತರೆ ಅಷ್ಟೇ. ಈಗ ಉದಾಹರಣೆಗೆ ನಾನು ತಿಂದು ತೋರಿಸ್ತೀನಪ್ಪ, ಇಲ್ಲೇ ನೋಡ್ರಿ ನಾನು ಹುಡುಕಿದ್ರೆ ಸಿಗೋದಿಲ್ಲ. ಈಗ ನಾನು ಕೇಳ್ತೀನಿ, ಈ ಶರೀರಕ್ಕಿಂತ ಹೊರಗಡೆ ನಾನಿಲ್ವ? ಇಲ್ಲ ಸ್ವಾಮಿ. ನೋಡ್ರಿ ಹೆಂಗೆ ಹೇಳ್ತೀನಿ, ಹೋಗ್ಲಿ, ಈ ಶರೀರಕ್ಕಿಂತ ಹಿಂದಡಿಕೆ ನಾನಿದ್ದೀನಾ? ಇಲ್ಲ ಸ್ವಾಮಿ. ನೀವಿದ್ದೀರಾ ಅಂತ ಕೇಳ್ತೀನಿ, ಇಲ್ಲ ಅಂತ ಹೇಳ್ತೀವಿ ನಾವು. ಹೋಗ್ಲಿ, ನಾನಂದರೆ ಯಾವುದು ಇದರಲ್ಲಿ? ಹೊಕ್ಕಳಿಂದ ಕೆಳಗಡೆಗೆ ನಾನು ಅಂತ ಅನ್ನಿ ನೋಡೋಣ ಅನ್ನಕ್ಕೆ ಬರೋಲ್ಲ. ಅಲ್ಲಿ ಏನು ಹೊಕ್ಕಳಿಂದ ಕೆಳಗಡೆ ನೀವ ಅಂತ ಕೇಳ್ರೆ? ಇಲ್ಲ ಅಂತೀವಿ. ಹೋಗ್ಲಿ, ಹೊಕ್ಕಳಿಂದ ಮೇಲಕ್ಕೆ ನೀವ ಅಂತ ಕೇಳ್ರೆ? ಇಲ್ಲ ಅಂತಾನೆ. ಮತ್ತು ನೀವು ಯಾರು?
ಹಿಂದೆ ಮಕ್ಕಳು ಒಂದು ಆಟ ಆಡ್ತಾ ಇದ್ರು ಕಣ್ಣ ಮುಚ್ಚಾಲೆ, ತುಂಬ ಚೆನ್ನಾಗಿದೆ ಅದು, ನಮ್ಮ ಆಧ್ಯಾತ್ಮಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕಣ್ಣು ಮುಚ್ಕೊಂಡು ಅವ್ರು ಮುಟ್ಟಿ ಅಂದರೆ ಬಂದಿದ್ದೆ, ಅವರು ಓಡಿ ಬಂದಿದ್ದೆ ಕೈ ಮುಟ್ಟಿದ್ರು ಅಂತ ಇಟ್ಕೊಂಡ್ರೆ ಆ ಹುಡುಗರು ಹೇಳ್ತಾ ಇದ್ರು, ಹೇ ನನ್ನ ಕೈ ಮುಟ್ಟಿದೆ, ನಾನು ಮುಟ್ಲಿಲ್ಲ, ನನ್ನ ಕೈ ಮುಟ್ಟಿದೆ ಅಂತಾರೆ. ಅವ್ರು ಕಾಲು ಮುಟ್ಟಿದ್ರೆ ನನ್ನ ಕಾಲು ಮುಟ್ಟಿದೆ, ನಾನು ಮುಟ್ಲಿಲ್ಲ. ಬೆನ್ನು ಮುಟ್ಟಿದ್ರೆ ನನ್ನ ಬೆನ್ನು ಮುಟ್ಟಿದೆ, ನಾನು ಮುಟ್ಲಿಲ್ಲ. ಎದೆ ಮುಟ್ಟಿದ್ರೆ ನನ್ನ ಎದೆ ಮುಟ್ಟಿದೆ, ನಾನು ಮುಟ್ಲಿಲ್ಲ. ತಲೆ ಮುಟ್ಟಿದ್ರೆ ನನ್ನ ತಲೆ ಮುಟ್ಟಿದೆ, ನಾನು ಮುಟ್ಲಿಲ್ಲ, ನಾನು ಮುಟ್ಟು ಅಂತ ಆಟದು. ಕಣ್ಣ ಮುಚ್ಚಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಆತ್ಮನ ಮುಟ್ಟಕ್ಕಾಗತ್ತಾ? ಆದರೆ ಆತ್ಮ ಎಲ್ಲ ಕಡೆ ಇರ್ತಾನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಹಿಂಗೆ ವಿಚಾರ ಮಾಡಬೇಕು. ಯಾವಾಗ ಈ ಶರೀರದಲ್ಲಿ ನಾನು ಅಂದ್ಕೊಂಡ್ಬಿಡ್ತೀನೋ, ಶರೀರವೇ ನನ್ನ ಕ್ಷೇತ್ರದ ಎಲೆಕಟ್ಟು, ಶರೀರದ ಒಳಗಡೆ ಮಾತ್ರ ಇದ್ದೀನಿ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು ಅಷ್ಟೇ. ಆದ್ದರಿಂದ ಮುಂದಿರುವುದು ನನಗೆ ಹೊರಗಿನದು ಅಂತೀವಿ ನಾವು. ನನಗಿಂತ ಹೊರಗಡೆ ಇರೋದು ನನ್ನದು, ನಾನು ಅಂತಂದರೆ ಇದು. ಇದರಲ್ಲಿ ಕೂಡ ನಾನು ಹೊಕ್ಕಳಿಂದ ಕೆಳಗಿದ್ದೀರಾ? ಇಲ್ಲ. ಹೊಕ್ಕ ಹಿಂದೆ ಇದ್ದೀರಾ? ನೋಡಿ, ಇವತ್ತನೇ ಮಾಡಿದ್ವಿ, ಹೊಂದೋದಿಲ್ಲ. ಅದಕ್ಕೋಸ್ಕರನೇ ಈ ವ್ಯವಹಾರ ಮಾಡಬೇಕಾದ್ರೆ ಈ ಪಿಬೆಟ್ ಅಂತೀವಿ, ಗೂಟ, ಆ ಗೂಟ ಹುಡ್ಕೊಂಡು ಅದನ್ನು ಹಿಡ್ಕೊಂಡು ಅದೇ ನಾನು ಅಂತ ಹೇಳ್ತಾ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ನನ್ನದೀ ಶರೀರ ನನ್ನ ಇಷ್ಟದಂತೆ ಒಬ್ಬ ಏನು ಮಾಡ್ದ ಅಂತಂದರೆ, ಒಂದು ಬಂಡಿಯಲ್ಲಿ ದಿಂಬು ಹಾಕ್ಕೊಂಡು, ಈ ಗಾಡಿ ಇರ್ತಾಯಿತ್ತು ಆಗಿನ ಕಾಲದಲ್ಲಿ, ಒಂದು ದಿಂಬು ಹಾಕ್ಕೊಂಡ್ಬಿಟ್ಟು ಅವನು ಗಾಡಿ ಸಾಹುಕಾರದ್ದು, ನನ್ನದೀ ಬಂಡಿ, ನಾನು ಇದರಲ್ಲಿ ಕುಳಿತುಕೊಂಡು ನನಗೆ ಬೇಕಾಗಿರೋ ಜಾಗಕ್ಕೆ ನಾನು ಇದನ್ನು ಹೊಡ್ಕೊಂಡು ಹೋಗ್ತೀನಿ ಅಂತ ಅಭಿಮಾನ ಪಡ್ತಾ ಇರ್ತಾನಲ್ಲ, ಹಾಗೆ ನಾವು ಈ ಶರೀರದಲ್ಲಿ, ಈ ಶರೀರ ಅನ್ನೋ ಒಂದು ವೆಹಿಕಲ್ ಗಾಡಿನಲ್ಲಿ ಅಹಂಕಾರ ಅನ್ನೋ ಒಂದು ದಿಂಬು ಹೊರಕೊಂಡು ನಮಗೆ ಬೇಕಾದಂಗೆ ಈ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೆ. ಅದಕ್ಕೆ ಅಳ್ಳ ಪಳ್ಳ ದಿಣ್ಣೆ ಕಾಡು ಗೀಡು ಮೇಡು ಹಿಂಗೆಲ್ಲ ಹೋಗ್ಬಿಡ್ತಾ ಇದ್ದೀವಿ ಅಂತ ಹೇಳೋದು. ನನ್ನದೀ ಶರೀರವು ನನ್ನ ಇಷ್ಟದಂತೆ ಇದರಿಂದ ಕೆಲಸ ತೆಗೆದುಕೊಂತೀನಿ ಅಂತ ಬಗೀತಾ ಇರ್ತೀವಿ. ಆದರೆ ಭಗವಂತನ ಹೇಳಿದೆ ಏನು ಗೊತ್ತಾ, ನಿಮ್ಮ ಸ್ವರೂಪ ಹೀಗೆ ಶರೀರ ಪರಿಚಯವಾಗಿಲ್ಲಪ್ಪ, ಶರೀರಕ್ಕೆ ಇಷ್ಟೇ ಇಷ್ಟಿದೆ ಅಂತಲೂ ಅಲ್ಲ, ಮತ್ತೇನು ಅದು ನಿಜವಾಗಲೂ ಈ ಚರಾಚರ ಜಗತ್ತೆಲ್ಲವನ್ನು ತುಂಬಿಕೊಂಡಿರುವ ಆತ್ಮನಾಗಿದೆ. ಚರ ಅಚರ ಎಲ್ಲ ಬಂದ್ಬಿಡ್ತು. ಚರ ಅಂದರೆ ಸ್ಥಿರವಾಗಿರೋದು, ಏನು ಕಲ್ಲು ಬಂಡೆ ಭೂಮಿ ಗೀಮಿ ಎಲ್ಲ ಚರ. ಸಾರಿ, ಚರ ಅಂದರೆ ಚಲಿಸೋದು, ಪ್ರಾಣಿಗಳು ಅದು ಇದು ಗಾಳಿ ಗಿಳಿ ನೀವೇನು ಹೇಳ್ತೀರಿ ಹೇಳ್ರಿ, ಮೋಡಗಳು ಎಲ್ಲ ಚಲಿಸೋದು. ಅಚ್ಚಲ್ಲ ಅಂದರೆ ಸ್ಥಿರವಾಗಿರೋದು, ಕಲ್ಲು ಬಂಡೆ ಭೂಮಿ, ಭೂಮಿ ಕೂಡ ತನ್ನ ಅಸ್ತಿತ್ವದಲ್ಲಿ ತಿರುಗ್ತಾ ಇದೆ. ನಮಗೆ ವ್ಯವಹಾರಕ್ಕೆ ಕಲ್ಲು, ಇವಾಗ ಹಿಮಾಲಯ ಪರ್ವತ ಇದೆ, ನಿಂತಲ್ಲೇ ಇದೆ, ಮೊದಲು ಅದಕ್ಕೂ ರೆಕ್ಕೆ ಇತ್ತಂತೆ, ಹೋಗ್ತಾ ಇತ್ತಂತೆ, ಅಹಂಕಾರ ಬಂತಂತೆ, ಇವೆಲ್ಲ ಗೊತ್ತಿದೆ ನಮಗೆ ಶಾಸ್ತ್ರದಲ್ಲಿ ಹೇಳಿರೋದು. ಇರಲಿ ಬಿಡಿ, ಒಟ್ಟಿನಲ್ಲಿ ನಾವು ಹೀಗೆ ಪರಿಚಯ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಚರ ಅಚರ ಎಲ್ಲವನ್ನು ಪರಮಾತ್ಮನೇ ವ್ಯಾಪಿಸಿರೋದು. ಗಣಪತಿ ಎಕ್ಸಾಂಪಲ್, ಮಣ್ಣೇ ವ್ಯಾಪಿಸಿರೋದು. ಅದಕ್ಕೆ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಒಂದು ಫುಟ್ಬಾಲ್ ತಗೊಳ್ರಿ, ಫುಟ್ಬಾಲ್ನಲ್ಲಿ ಒಳಗಡೆ ಗಾಳಿ ತುಂಬಿ ಹೊಡಿತೀವಿ, ಅದು ಊದ್ಕೊಳ್ಳುತ್ತೆ. ಅದು ಊದ್ಕೊಂಡಾಗ ಅಕಸ್ಮಾತ್ ಅದರ ಒಳಗಡೆ ಇರೋ ಗಾಳಿಗೆ ಯೋಚನೆ ಮಾಡೋ ಪ್ರಾಣಿ ಆದರೆ, ನಾನು ಈ ಚೆಂಡಿನ ಒಳಗೆ ಮಾತ್ರ ಇದ್ದೀನಿ, ನಾನು ಹೊರಕ್ಕೆ ಎಲ್ಲೂ ಹೋಗುವಂತಿಲ್ಲ ಅಂತ ಅನಿಸುತ್ತೆ ಅಂತ ಇಟ್ಕೊಟ್ರೆ ಏನನ್ಸುತ್ತೆ ಹೋಗಲಿ? ಅದಕ್ಕೆ ಅನ್ಕೊಂಡ್ಬಿಡುತ್ತೆ, ಇವಾಗ ಒಂದು ಚೆಂಡು, ಅದಕ್ಕೆ ಗಾಳಿ ತುಂಬ್ತೀರ ಗಾಳಿ, ಅದಕ್ಕೆ ಮಾತಾಡೋ ಇದು ಬಂತು ಅಂತ ಇಟ್ಕೊಳ್ರೆ, ಪ್ರಾಣಿ ಅಂತ ಅಂದ್ಕೊಳ್ರೆ, ಅವಾಗ ಅದು ಹೇಳುತ್ತೆ ನೀನಂದ್ರೆ ಎಷ್ಟಪ್ಪ? ಹೇ ನಾನಂದರೆ ಈ ಚೆಂಡಿನಲ್ಲಿ ಎಷ್ಟಿರ್ತೀನೋ ಅಷ್ಟೇ. ಈಗ ನಾವು ಯೋಚನೆ ಮಾಡೋಣ, ಆ ಚೆಂಡು ಗಾಳಿ ತುಂಬಿದ್ರಲ್ವ, ಎಲ್ಲಿಂದ ತುಂಬಿದ್ರಿ? ಹೊರಗಡೆ ಇರೋ ಗಾಳಿನೇ ಅದು ತುಂಬಿದ್ರಿ, ಹೋಗ್ಲಿ ಅದು ಬಿಟ್ಬಿಡ್ರಿ. ಒಳಗಡೆ ಏನಿದೆ? ಗಾಳಿ ಇದೆ. ಹೊರಗಡೆ ಏನಿದೆ? ಗಾಳಿ ಇದೆ. ಅದರ ಮೇಲೆ ಕೆಳಗೆ ಹಿಂದೆ ಎಲ್ಲ ಕಡೆ ಗಾಳಿ ಇದೆ ತಾನೆ? ಈ ಗಾಳಿ ಎಲ್ಲಿಲ್ಲ ಹೇಳ್ರಿ? ಇನ್ನೂ ಒಂದು,
ಎಲ್ಲಿರೋ ಗಾಳಿ ನೀವು ಒಳಗಡೆ ತುಂಬಿರೋದು? ಹೊರಗಡೆ ಇರೋ ಗಾಳಿನೇ ಅದರ ಒಳಗೂ ತುಂಬಿದ್ದೀರಾ? ನೋಡ್ರಿ ಹೇಗಿದೆ ಈಗ ಅದೇನು ಅನ್ಕೊಳುತ್ತೆ, ನಾನಂದ್ರೆ ಇಷ್ಟೇ. ಈಗ ಚೆಂಡು ಕಾಲಿನಿಂದ ಒದಿರಿ, ಅಲ್ಲೆಲ್ಲೋ ಹೋಗುತ್ತೆ. ಅವಾಗ ಅದು ಅನ್ಸುತ್ತೆ, ಅದು ಹೇಳ್ಕ ಅನ್ಕೊಳುತ್ತೆ, ನಾನು ಇಲ್ಲಿದ್ದೆ, ಅಲ್ಲಿರಲಿಲ್ಲ. ಆ ಚೆಂಡು ಎಲ್ಲೋದ್ರೆ ನಾನು ಅಲ್ಲಿ ಹೋಗ್ತೀನಿ ಅನ್ಕೊತೀವಿ ನಾವು. ನಾವು ಯಾವಾಗ ಇದನ್ನು ನಾನು ಅನ್ಕೊಂಡ್ಬಿಡ್ತೀನಿ, ಇವಾಗ ನಾನು ಅಮೇರಿಕಾಗೆ ಹೋಗ್ತೀನಿ. ನೀವು ಅಮೇರಿಕಾದಲ್ಲಿ ಇದ್ದೀರಾ? ಇಲ್ಲ. ಎಲ್ಲಿದ್ದೀರಾ? ಇಂಡಿಯಾದಲ್ಲಿ ಇದ್ದೀನಿ. ನಾನು ಅಮೇರಿಕಾಗೆ ಹೋದರೆ ಇಲ್ಲಿಂದ ನಾನು ಅಲ್ಲಿಗೆ ಹೋಗಬೇಕು. ಇಂಡಿಯಾದಲ್ಲಿ ಇರ್ತೀವ? ಇರಲ್ಲ. ನಾವು ಸಂಕುಚಿತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಿಜ ಆಗಿದೆಯಾ? ಈಗ ಚೆಂಡು ಹಂಗೆ ಯೋಚನೆ ಮಾಡಿ, ನಾನು ಈ ಚೆಂಡನ್ನು ಅಮೇರಿಕಕ್ಕೆ ತೊಗೊಂಡು ಹೋದರೆ ಇವಾಗ ಇಂಡಿಯಾದಲ್ಲಿ ಇರೋಲ್ಲ, ಅಮೇರಿಕಾದಲ್ಲಿರುತ್ತಾ ಒಳಗಡೆ ಇರೋ ಗಾಳಿ? ಆದರೆ ಅದರ ಒಳಗು ಹೊರಗು ಹಿಂದೆ ಮುಂದೆ ಮೇಲೆ ಕೆಳಗೆ ಗಾಳಿ ಎಲ್ಲ ಅದೇ ಇರೋದು. ಒಳಗೆ ಹೊರಗಡೆ ಇರೋ ಗಾಳಿನೇ ಅದ್ರ ಒಳಗಡೆ ತುಂಬಿರೋದು. ಅದಕ್ಕೆ ಗೊತ್ತಿಲ್ಲ, ಅದು ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ಟಿದೆ. ನಾನಂದರೆ ಇಷ್ಟೇ ಅಂತ. ನಿಮಗೆ ಇದು ಅರ್ಥ ಆಯಿತು ಅನಿಸುತ್ತೆ? ಈ ಚೆಂಡು ಎಲ್ಲಿ ಹೋದರೆ ಅಲ್ಲಿಗೆ ಹೋಗುವೇನು ಅಂದ್ಕೊಂಬಿಡುತ್ತ ಚೆಂಡು? ನಾನು ಎಲ್ಲಿ ಕಟ್ಟಂದ್ರೆ ಇಷ್ಟೇ. ಒಂದು ವೇಳೆ ಚೆಂಡಿನ ಬ್ಲಾಡರ್ ಒಡೆದು ಹೋಯಿತು ಅಂತ ಇಟ್ಕೊಳ್ರೆ, ಆಗ ನಾನು ವಾಯುಮಂಡಲದಲ್ಲಿ ಬೆರೆತುಕೊಳ್ಳುವೆನು ಅಂತ ಯೋಚಿಸುತ್ತೆ. ಸತ್ತರೆ ಜೀವಾತ್ಮ ಹೋ ಪರಮಾತ್ಮನ ಸೇರ್ಕೊಂತಾನೆ ಅಂತಾರಲ್ಲ, ಹಾಗೆ ಮೊದಲು ಇರಲಿಲ್ವಾ? ಈಗ ಚೆಂಡು ಹೊಡೆದೋಗ್ಬಿಟ್ರೆ ಅದರ ಒಳಗಡೆ ಇರೋ ಗಾಳಿ ವಾಯುಮಂಡಲದಲ್ಲಿ ಸೇರ್ಕೊಂತು. ಮೊದಲು ಎಲ್ಲಿಂದ ಬಂದಿದ್ದಿದ್ದು ಆ ಗಾಳಿ ಚೆಂಡಿಗೆ? ವಾಯುಮಂಡಲದಲ್ಲಿರೋ ಗಾಳಿನೇ ನಾನು ಒಳಗಡೆ ತುಂಬಿದ್ದಿದ್ದು, ಬಟ್ ಅದಕ್ಕೆ ಅದು ಗೊತ್ತಿಲ್ಲ. ಹಾಗಾಗ್ತಾ ಇದೆ ನಮ್ಮ ಲೆಕ್ಕಾಚಾರ. ನೋಡ್ರಿ, ಎಲ್ಲ ನಮ್ಮ ಅನುಭವದಲ್ಲಿರೋದನ್ನು ನೋಡಿಕೊಂಡಾಗ, ಅದಕ್ಕೆ ನೀವು ಯಾವಾಗ ಮಲ್ಕೊಳ್ಳಿ, ಕಾಡನಿದ್ರೆ ನಿಮ್ಮ ಸ್ವರೂಪ ಇದ್ದೇ ಇರುತ್ತೆ. ಅದೇ ಸ್ವರೂಪ ಎಚ್ಚರದಲ್ಲೂ ಇದೆ, ಕನಸಿನಲ್ಲೂ ಇದೆ. ನನ್ನ ನಿಜವಾದ ಸ್ವರೂಪ ಅದು, ಇದಲ್ಲ. ಇದು ರಾಂಗ್ ಅಡ್ರೆಸ್, ರಾಂಗ್ ನಂಬರ್ ಅಂತಾರೆ. ಒಂದು ಹಿಂದಿ ಪಿಕ್ಚರ್ ಬಂದಿತ್ತು, ನಿಮ್ಗೆ ಯಾರಾದ್ರೂ ನೆನಪಿದೆಯಲ್ಲೋ ಗೊತ್ತಿಲ್ಲ, ಅದರಲ್ಲಿ ರಾಂಗ್ ನಂಬರ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕೆಲವರು ಮೋಸ ಮಾಡ್ತಾ ಇರ್ತಾರೆ ಗುರುಗಳು ಜನಗಳಿಗೆಲ್ಲ. ಅದರಲ್ಲಿ ಅವನ ಮೇಲ್ಗಡೆ ಯಾವುದೋ ಬೇರೆ ಒಂದು ಆಸ್ಟ್ರೋನೆಟ್ಟಿಂದ ಬಂದಿರ್ತಾನ ಅವನು, ಪಾಪ ಅವನಿಗೆ ಲ್ಯಾಂಗ್ವೇಜ್ ಬರೋಲ್ಲ, ಏನೋ ಬರೋಲ್ಲ, ಇಲ್ಲಿ ಬಂದು ಕಲ್ತ್ಕೊತಾನೆ, ಅವನಿಗೆ ಸಿದ್ಧಿಗಳಿರುತ್ತೆ, ತುಂಬ ಒಳ್ಳೆಯವನಾಗಿರ್ತಾನೆ. ಇಲ್ಲಿ ಬಂದು ಆ ಜನಗಳಿಗೆಲ್ಲ ನೋಡಿ, ಈಗ ನೀವು ಕತೆ ನೋಡಿದ್ದೀರ, ಅದು ಯಾರಾದ್ರು ನೋಡಿದ್ದೀರೇನೋ ಗೊತ್ತಿಲ್ಲ, ಯಾರಾದ್ರು ನೋಡಿದ್ದೀರ ಆ ಪಿಕ್ಚರು? ನನಗೆ ಅದ್ರ ಹೆಸರು ನಾಪಕ ಬರ್ತಾ ಇಲ್ಲ. ನೋಡಿಲ್ಲ ಸರ್. ನೋಡಿಲ್ಲ. ಚೆನ್ನಾಗಿದೆ ಪಿಕ್ಚರ್, ನೋಡಬೇಕು. ಆವಾಗ ಅವನು ಹೇಳ್ತಾನೆ ರಾಂಗ್ ನಂಬರ್ ಅಂತ. ನಾವು ಹಾಗೆ ರಾಂಗ್ ನಂಬರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನಂತ, ಈ ಶರೀರ ನಾನು ಇಷ್ಟೇ ಅಂತ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ವಸ್ತುಸ್ಥಿತಿ ಎಂದು ಯೋಚಿಸುತ್ತಿರುವಂತೆ ನೀವು ನಿಮ್ಮ ಸ್ವರೂಪವನ್ನು ಶರೀರಾದಿಗಳ ಸುತ್ತುಗಟ್ಟಿಗೆ ಬಂಧಿಸಿಕೊಂಡು ಬಿಟ್ಟಿರ್ತೀವಿ. ನಾನಂತಂದರೆ ಈ ಶರೀರದಲ್ಲಿರೋದು ಇಷ್ಟೇ, ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ನಾವು ಈ ರೀತಿ ನೋಡ್ಕೊ, ಆತ್ಮನಲ್ಲಿ ನಿಂತಿಲ್ಲ ನಾವು. ಹೇಗ ಫುಟ್ಬಾಲು, ನಾನಂದರೆ ಆ ಫುಟ್ಬಾಲ್ ಒಳಗಡೆ ಇರೋ ಅಷ್ಟೇ ನಂದು. ಯಾರಾದರೂ ಹೋದ್ರೆ ಅಲ್ಲಿಗೆ ಹೋಗ್ತೀನಿ, ಅಲ್ಲಿಂದ ಬೇರೆ ಕಡೆ ಹೋದ್ರೆ ಅಲ್ಲಿಗೆ ಹೋಗ್ತೀನಿ. ನಾನಿವಾಗ ಹುಟ್ಟಿದ್ದೀನಿ, ಯಾರೋ ಓದಿದ್ದಾರೆ, ಇಲ್ಲಿಗೆ ಬಂದಿದ್ದೀನಿ, ಸಾಯ್ತೀನಿ. ಇಲ್ಲಿಂದ ಯಾರು ಎಲ್ಲಿ ಓದಿದ್ದಾರೋ ಅಲ್ಲಿಗೆ ಹೋಗ್ತೀನಿ, ಮತ್ತೆ ಬರ್ತೀನಿ. ಹಿಂಗೆ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಶರೀರ ಇಟ್ಕೊಂಡ್ರೆ ಹಿಂಗೆ ಆಗೋದು, ಆದರೆ ನಮ್ಮ ನಿಜ ಸ್ವರೂಪ ಅದಲ್ಲ. ಆದರೆ ನಾವು ಹಿಂದೆ ಇದಕ್ಕೆ ಬೇರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಾನು. ಅಕಸ್ಮಾತ್ ಮೀನು ಮಾತಾಡಕ್ಕೆ ಬಂದರೆ ಅದು ಕೇಳುತ್ತಂತೆ, ಸ್ವಾಮಿ ನೀರು ಎಲ್ಲಿದೆ ಅಂತ. ನಮ್ಮ ಕತೆ ಇದು. ಯಾರಾದರೂ ಗುರುಗಳು ಬಂದರೆ, ಸ್ವಾಮಿ ದೇವ್ರು ನಿಮ್ಮ ನೋಡಿದ್ದೀರಾ, ದೇವರೆಲ್ಲಿದ್ದನ್ ಸ್ವಾಮಿ, ದೇವ್ರು ಹೇಗಿದ್ದನ್ ಸ್ವಾಮಿ, ನಮ್ಮ ಪ್ರಶ್ನೆ ಅವ್ರಿಗೆ ಹಂಗೆ ಅನಿಸುತ್ತಂತೆ. ಯಾಕೆ ಆ ಮೀನು ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳಬೇಕು? ಅಯ್ಯೋ ದಡ್ಡ, ನಿನ್ನ ಒಳಗೆ ಹೊರಗೆ ಮೇಲೆ ಕೆಳಗೆ ಮುಂದೆ ಹಿಂದೆ ಎಲ್ಲ ಕಡೆ ನೀರೇನಪ್ಪ, ನೀರಿಂದ ಸ್ವಲ್ಪ ಹೊರಗಡೆ ತೆಗೆದಾಕದ್ರೆ ನೀನು ವಿಲಿವಿಲ ಅಂತ ಸತ್ತೋಗಿ ನೀನು ಇರೋದಿಲ್ಲ ಅಂತ ಹೇಳಬೇಕಾಗುತ್ತಲ್ಲ. ಆದರೆ
ಗುರುಗಳು ಕರುಣಾಮಯಿಗಳು, ಅವರು ಇದೇ ಥರ ಅನುಭವಿಸಿದ್ರಿಂದ ಹಂಗನ್ನಲ್ಲ, ಅವರು ಅಶ್ವ ಮಗು ದೇವರೆಲ್ಲ ಕಡೆ ಇದ್ದಾನಪ್ಪ ಅಂತ ಹಿಂಗೆ ನಮಗೆ ತಿಳಿಸ್ಕೊಡ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನೀವು ನಿಮ್ಮ ಸ್ವರೂಪವನ್ನು ಶರೀರಾದಿಗಳ ಸುತ್ತಿಗೆ ಬಂಧಿಸ್ಕೊಂಡು ಬಿಟ್ಟಿದ್ದೀರ, ಆದರೆ ವಸ್ತುಸ್ಥಿತಿ ಸ್ವಲ್ಪ ಬಿಡಿಸಿ ನೋಡ್ರಿ. ಫುಟ್ಬಾಲ್ ಬ್ಲ್ಯಾಡರ್ ಒಡೆದ ಕೂಡೆ ಒಡೆದಕೊಂಡ ಮೇಲೆ ಅದರೊಳಗಿರುವ ಗಾಳಿಯು ಹೊರಗಿನ ಬಾಯಿನಲ್ಲಿ ಸೇರುವುದೇ? ಅದು ಹೊಡೆದೋದ ಮೇಲೆ ಅದು ಹೊರಗಡೆ ಸೇರ್ಕೋಬೇಕಾ? ಏನಿಲ್ಲ, ನಾನು ಅನ್ಕೊಂಡಿರೋದು, ಯಾಕೆಂದ್ರೆ ನಾನಂದ್ರೆ ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನು ಹೊರಗಡೆ ಇರೋ ಗಾಳಿನ ಆ ಬಾಲ್ನಲ್ಲಿ ಬಿಟ್ಟಿರೋದು, ಅದರಿಂದ ಅದರ ಒಳಗೆ ಹೊರಗೆ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆ ಗಾಳಿನೇ ಇರೋದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಈಗಲೂ ಅದು, ನಿಜವಾಗಲೂ ಈಗಲೂ ಅದು ಮಹಾವಾಯುವಿನ ಅಂಶವೇ ಅಲ್ಲವೇ? ನೀವು ಪ್ರತಿಯೊಂದು ವಸ್ತುವಿನಲ್ಲೂ ಗಾಳಿನೇ ಇರೋದು, ಪ್ರತಿಯೊಂದು ವಸ್ತು ಚರ ಅಚರ ಎಲ್ಲವನ್ನೂ ಪರಮಾತ್ಮನೇ ವ್ಯಾಪಿಸಿರೋದು. ಆದ್ದರಿಂದ ಪರಮಾತ್ಮ ಎಂದಿರೋ ಜಾಗ ಯಾವುದು? ಎಲ್ಲ ಕಡೆ ಅವನಿದ್ದಾನೆ. ಮತ್ತು ಆ ಪರಮಾತ್ಮ ಅಂದರೆ ಎಲ್ಲೋ ವೈಕುಂಠದಲ್ಲಿ ಕೂಟಿದ್ದಾನೆ ಅಲ್ಲ, ನಾನೇ ಎಲ್ಲ ಕಡೆ ಇದ್ದೀನಿ. ಮತ್ತು ನಾನು ಇದ್ದ ತಕ್ಷಣ ಈ ಮುಷ್ಟೆ ಮೊರೆ ಇಟ್ಕೋಬಾರ್ದು. ಇದರ ಹಿಂತಡೆಗೆ ಎಲ್ಲದಕ್ಕೂ ಆಧಾರವಾಗಿರೋ ಆತ್ಮಸ್ವರೂಪನ ಹಿಡಿಬೇಕು ಅದು. ಸ್ವಾಮಿ, ಈಗ ನಾನು ಇದನ್ನು ನಾನು ಅಂದ್ಕೊಂಡಿದ್ದೀನಿ, ನನ್ನ ವ್ಯವಹಾರ ಏನು ಕಡಿಮೆ ಆಗಿದೆ? ಏನು ಕಡಿಮೆ ಆಗಿಲ್ಲ, ಚೆನ್ನಾಗಿದೆ. ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ, ಮನೆಯಲ್ಲಿ ಆಸ್ತಿ ಪಾಸ್ತಿ, ಹೆಂಡತಿ, ಮಕ್ಕಳು, ಮನೆ ಮಠ, ಐಶ್ವರ್ಯ, ಹಾಡು ಕಾಡು, ಅಂತಸ್ತು, ಬಿರ್ದು, ಹೆಸರು ಎಲ್ಲ ಇದೆಯಲ್ಲ, ಮತ್ತಿನ್ಯಾಕೆ ಅಂತಾರೆ. ಹಂಗಿದ್ದೂ ಮೈಸೂರು ಮಹಾರಾಜರು ಯಾಕೆ ಸೂಯಿಸೈಡ್ ಮಾಡಿಕೊಂಡ್ರು? ಆನಂದ ಸಿಗೋದಿಲ್ಲ, ಇದನ್ನು ತಿಳ್ಕೊಂಡ್ರೇ ಆನಂದ. ಯಾಕೆ? ಅದು ಆನಂದ ಸ್ವರೂಪ, ಅದರ ಸ್ವರೂಪವೇ ಆನಂದ. ನನ್ನ ನಿಜವಾದ ಸ್ವರೂಪ ಆನಂದ. ಅದನ್ನು ಆನಂದ ಹೊರಗಡೆ ಹುಡುಕ್ಬೇಕಾಗಿಲ್ಲ, ನಾನೇ ಆನಂದ. ಅದರಿಂದ ಅದನ್ನು ತಿಳ್ಕೊಳ್ಳೋದ್ರಿಂದ ಆ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ವಾಯುಮಂಡಲದೊಳಗೆ ಇರುವ ಚೆಂಡು ಅದನ್ನು ತನ್ನ ಅಳತೆಗೆ ಕಟ್ಟು ಮಾಡುವುದೆಂದ್ರೇನು? ನಾವು ಮಾಡ್ಕೊಂಡು ಕೂತಿದ್ದೀವಿ ಶರೀರದಲ್ಲಿ ನಾನಿಷ್ಟೇ ಅಂತ, ಆದರೆ ಒಳಗು ಹೊರಗು ಮೇಲು ಕೆಳಗೆ ಎಲ್ಲೆಲ್ಲಿ ವಾಯುವೇ ಇದೆ ಅಲ್ಲವೇ? ಇದರಂತೆ ನಿಮ್ಮ ಒಳಗು ಹೊರಗು ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲವೂ ಆತ್ಮನೇ ಇರೋದು. ಆತ್ಮನ ಬಿಟ್ಟು ನೀವು ಉಸಿರಾಡೋಕ್ಕಾಗಲ್ಲ, ಮಿಸ್ಕತ್ ಬರೋದಿಲ್ಲ ಅಂತ ಹೇಳ್ತಾರೆ. ಯಾವುದೊಂದು ಇರೋದಿಲ್ಲ, ನಾನು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಚರ ಅಚರ ಮುಗಿದೋಯ್ತು, ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಹಾಗೆ ಅಷ್ಟೆಲ್ಲ ಯಾಕಪ್ಪ? ಅವಸ್ಥೆ ಏನದು? ಪರಮಾತ್ಮನೇ, ಪರಮಾತ್ಮನು ತೋರಿಕೊಳ್ಳುವ ಬಗೆ ಅಷ್ಟೇ. ಈಗ ಅವಸ್ಥೆ ಒಳಗಡೆ ಇರೋ ಅರ್ಧ ಡಸನ್ನು ಅದೇನದು? ಅದು ಅದೇ ಸ್ವಾಮಿ, ಪರಮಾತ್ಮನು ತೋರಿಕೊಳ್ಳುವ ಬಗೆ. ಇನ್ನು ಅವಸ್ಥೆ ಒಳಗಡೆ ಇರೋ ಆಧ್ಯಾತ್ಮಿಕ ಏನು? ಅದೇ. ನೀವೇನು ಮಾಡಿರ್ತೀರೋ ಎಲ್ಲವೂ ಚಿನ್ನವೇ ಅಲ್ವಾ? ಸರ ಅಂತಂದ್ರೆ ಅದರಲ್ಲಿ ಡಾಲರ್ಗೆ ನೀವೇನು ಬೇಕಾದರೂ ಹೇಳ್ರಿ, ನಮ್ಗೆ ಅರ್ಥ ಆಗಿದೆ. ಆತ್ಮನೇ ಇರುತ್ತಾನೆ, ಆತ್ಮನನ್ನು ಬಿಟ್ಟು ಯಾವುದೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಶರೀರ ಬೇಕಾದರೆ ಬಿಟ್ಟಿರಕ್ಕೆ ಬರುತ್ತೆ ನನಗೆ, ಆತ್ಮನ ಬಿಟ್ಟು ಯಾರಿಗೂ ಇರಕ್ಕೆ ಬರಲ್ಲ. ಹಾಗೆ ನೀರು ಬಿಟ್ಟು ಮೀನು ಇರಕ್ಕೆ ಬರುತ್ತೇನೋ, ಹಾಗೆ ಆತ್ಮನ ಬಿಟ್ಟು ಯಾರಿಗೂ ಇರಕ್ಕೆ ಬರಲ್ಲ. ಶರೀರಾದಿಗಳು ಆತ್ಮನ ಆಧಾರದಲ್ಲೇ ತೋರ್ಕೊಳ್ತಾ ಇದೆ. ನನಗಿವಾಗ ಈ ಶರೀರ ಇದೆ, ನಾನು ಇದು ಅಂತ ಹೇಳಬೇಕಾದರೂ ಆತ್ಮನ ಅಸ್ತಿತ್ವದ ಮೇಲೆ ತೋರ್ಬೇಕು. ಇದು ಹಾವ್ ಇದೆ ನಿಜ, ಅಲ್ಲಿ ವಸ್ತು ಯಾವುದು ವಿಚಾರ ಮಾಡಿ. ಇದೆ, ಇರೋದು ಸತ್ಯ, ಆದರೆ ಯಾವುದು ಸತ್ಯವಾಗಿರೋದು? ಹಾವ. ಟಾರ್ಚ್ ಹಾಕಿ ನೋಡಿದ ತಕ್ಷಣ ಅರೆ ಹಾವಲ್ಲ, ಇರದ ಹಗ್ಗ. ಹಾಗೆ ನಾನಿದ್ದೀನಿ, ನಾನಂದ್ರೆ ಈ ಶರೀರವ ಅಲ್ಲ ಅಲ್ಲ. ಯಾಕೆಂದ್ರೆ ಈ ಶರೀರ ಒಂದಿನ ಇರುತ್ತೆ, ಒಂದಿನ ಸಾಯುತ್ತೆ. ಇದನ್ನ ನಾನು ಅಂತೀವ ಇಲ್ಲ, ಮತ್ತೇನು? ಇದರ ಬದಲು ಆತ್ಮನೇ ಇರೋದು. ನನಗೆ ಆತ್ಮ ಗೊತ್ತಿಲ್ಲದೆ ಇರೋದರಿಂದ ಆತ್ಮನ ಇದನ್ನ ನಾನಿದೆ ಅಂತ ಹೇಳ್ತೀನಿ. ಹಾಗೆ ಈಗ ಎಷ್ಟು ಎಕ್ಸಾಂಪಲ್ಸ್ ನೋಡಿದ್ರು, ಇದು ನಾವು ಎಕ್ಸಾಂಪಲ್ಸ್ನಲ್ಲಿ ಉಳ್ಕೊಂಡ್ಬಿಡ್ಬಾರ್ದು. ಈಗ ನಾನು 12 ಗಂಟೆ ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ, ನಾನು ಹೋಗಿದ ತಕ್ಷಣ ನಾನು ನೆರಳು ಬರುತ್ತಪ್ಪ. ಈಗ ನಮ್ಗೆ ಯಾರಿಗೂ ಕನ್ಫ್ಯೂಸ್ ಆಗೋದಿಲ್ಲ, ಇದು
ಅಕಸ್ಮಾತ್ ಆ ನೆರಳನ್ನ ನಾನು ಅನ್ಕೊಂಡ್ರೆ ಏನಾಗುತ್ತೆ? ನಾನು ಹೊರಗಡೆ ಹೋಗಿದ ತಕ್ಷಣ ನೆರಳನ್ನೇ ನಾನು ಅಂತ ಅನ್ಕೊಂಡ್ರೆ ಯಾರಾದರೂ ಆ ನೆರಳು ನಾನು ಹೋಗಿದ ತಕ್ಷಣ ಆ ನಾನು ಹುಟ್ಟಿದೆ, ಯಾರ ಅದು ಸ್ವಲ್ಪ ದೊಡ್ಡದಾದರೆ ನಾನು ಬೆಳೆದೆ, ತಿರ್ಗಿ ಅದು ಚಿಕ್ಕದಾದರೆ ನಾನು ಚಿಕ್ಕದಾದೆ, ಯಾರಾದರೂ ಅದರ ಮೇಲೆ ಕಾಲಿನಲ್ಲಿ ನಡೆದರೆ ನನ್ನ ಮೇಲೆ ನಡೆದರು ಅಂತ, ಯಾರಾದರೂ ಅದಕ್ಕೆ ಕ್ಯಾಕ್ರಸ್ ಉಗಿದ್ರೆ ನನಗುಗಿದ್ರು ಅಂತ ಆಗ್ಬಿಡುತ್ತೆ ನೋಡ್ರಿ ಹೆಂಗಿರುತ್ತೆ. ಬಟ್ ನನಗೆ ಕಿಂಚಿತ್ ಏನಾದರೂ ತಿಗಲುತ್ತಾ ಇದಕ್ಕೆ ಈ ಶರೀರಕ್ಕೆ? ತಿಗಲಲ್ಲ. ಹಂಗೆ ನೋಡಕ್ಕೆ ಬರುತ್ತಾ ಈ ಶರೀರ ನೆರಳು, ಆತ್ಮನು ನೆರಳಲ್ಲ. ಶರೀರ ಇಲ್ಲಪ್ಪ, ನಿಮ್ಮ ನೆರಳು ತೋರಿಸ್ಬೇಕಪ್ಪ. ಚಿನ್ನ ಇಲ್ಲ, ಒಡವೆ ತೋರಿಸ್ಬೇಕು. ಆತ್ಮ ಇಲ್ಲ, ಈ ಶರೀರ ತೋರಿಸ್ಬೇಕು. ತೋರ್ಸಕ್ಕೆ ಬರಲ್ಲ. ಇಷ್ಟು ಸಾಕು ನಮಗೆ. ಆತ್ಮನು ಎಲ್ಲ ಶರೀರಗಳಲ್ಲೂ ಒಬ್ಬನೇ, ಎಲ್ಲ ವಸ್ತುಗಳಲ್ಲೂ ಒಬ್ಬನೇ. ಯಾವುದೊಂದು ಶರೀರಕ್ಕೂ ಆತ್ಮನು ಗಂಟು ಬಿದ್ದಿಲ್ಲ, ಯಾವುದಕ್ಕೂ ಅವ್ರ ಗಂಟೆ ಬಿದ್ದಿಲ್ಲ. ಹೇಳಬೇಕು ಅಂದರೆ ಈ ಶರೀರಗಳು ಆತ್ಮನಿಗೆ ಗಂಟು ಬಿದ್ದಿದೆ. ಯಾವುದು ಡಿಪೆಂಡೆಂಟು, ಯಾವುದು ಇಂಡಿಪೆಂಡೆಂಟ್ ಅಂತ ಅರ್ಥ ಅಷ್ಟೇ. ಇಲ್ಲಿ ಇಲ್ಲಿ ಆತ್ಮನು ಇಂಡಿಪೆಂಡೆಂಟ್, ಅದನ್ನು ಫ್ರೀಡಮ್ ಅಂತ ಕರೀತಾರೆ, ಸ್ವತಂತ್ರ ಅಂತ ಕರೀತಾರೆ, ಮೋಕ್ಷ ಅಂತ ಕರೀತಾರೆ. ಹಾಗಾದರೆ ಈ ಶರೀರವನ್ನು ಏನಂತನ್ಬೇಕು? ಡಿಪೆಂಡೆಂಟ್. ಹಾವನ್ನು ಏನನ್ಬೇಕು? ಡಿಪೆಂಡೆಂಟ್. ಮತ್ತು ಇಂಡಿಪೆಂಡೆಂಟ್ ಯಾವುದು? ಹಗ್ಗ. ಹಗ್ಗ ಇದ್ರೇ ಹಾವು ತೋರೋದು. ಆ ಕತೆ ಹೇಳಿದ್ವಲ್ಲ, ಅಜ್ಜಿ ಕತೆ. ಅವನೇನು ಮಾಡ್ದ? ಹೋಗ್ಬಿಟ್ಟು ಹಗ್ಗ ಅವನ ಹಾವಾಡಿದನ್ನು ಕರ್ಕೊಂಬಂದು, ಅವನ ಸ್ನೇಹಿತನೇ ಕರ್ಕೊಂಬಂದ, ಕರ್ಕೊಂಬಂದು ನಮ್ಮ ಅವ ಅಜ್ಜಿ ನಿಂದು ಹಾವು ಎತ್ತಿಸ್ಬಿಡ್ತೀನಿ ಅಂತ ಹೇಳಿ ಅವನು ಹಗ್ಗ ಜೋಬ್ನಲ್ಲಿ ಇಟ್ಕೊಂಡು ಹೋಗ್ಬಿಟ. ಸುಮ್ಮನೆ ಅವನ ಫ್ರೆಂಡ್ ಕರ್ಕೊಂಬಂದಿದ್ದು. ಹಾಗಾಗ್ಬಿಡುತ್ತೆ ಕತೆ. ಆದ್ದರಿಂದ ಈ ಆತ್ಮನ ಗಂಟು ಬಿದ್ದಿಲ್ಲ, ಎಲ್ಲವನ್ನೂ ಆತ್ಮನೇ ವ್ಯಾಪಿಸಿರ್ತಾ. ಇದಿಷ್ಟು ಆತ್ಮನ ಯಥಾತ್ಮವು ನೋಡ್ರಿ. ಜೀವಾತ್ಮ ಪರಮಾತ್ಮ ಅಂದರೆ ಇಷ್ಟು ತಿಳ್ಕೋಬೇಕು ನಾವು. ಇನ್ನು ಶರೀರಾದಿಗಳು, ಈ ಶರೀರಾದಿಗಳು ಏನಪ್ಪ ಅಂತಂದರೆ ಅಂತವಂತ ಇಮೇ ದೇಹ. ಈ ದೇಹಗಳು ಅಂತವುಳ್ಳವು, ಅನಿತ್ಯವು, ಅಶಾಶ್ವತವು, ದುಃಖವು. ನೋಡ್ರಿ ಇಷ್ಟಿದೆ. ಶರೀರ ಒಂದೇ ತಗೋಬೇಡಿ ನೀವು, ಅನಾತ್ಮ ತಗೊಳ್ರಿ. ಶರೀರ ತಗೊಂಡ್ರೆ ಬರೀ ಆಧ್ಯಾತ್ಮ ತಗೋಬೇಕು. ಅದಕ್ಕೋಸ್ಕರ ಅನಾತ್ಮ ನಿತ್ ಅನಾತ್ಮ ಅಥವಾ ನಿತ್ಯ ಅನಿತ್ಯ, ಸತ್ಯ ಅಸತ್ಯ, ಹಗ್ಗ ಹಾವ್, ಹಿಂಗಾದ್ರೂ ಏನು ಬೇಕಾ ತಗೊಳ್ರಿ. ನಾವು ಶರೀರ ಒಂದು ತಗೊಂಡ್ರೆ ಬರೀ ರಿಟೇಲ್ ವ್ಯಾಪಾರ, ಹೋಲ್ಸೇಲ್ ತೊಗೊಂಡ್ಬಿಡ್ಬೇಕು. ಎಲ್ಲಿ ಇವೆಲ್ಲ ಎಲ್ಲಿ ತೋರುತ್ತೆ? ಅರ್ಧ ಡಜನ್ ಅವಸ್ಥೆ ಒಳಗಡೆ. ನೀವು ಅವಸ್ಥೆ ತೊಗೊಂಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ಅಲ್ಲಿಗೆ ಅವಸ್ಥೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇಷ್ಟು ಬಿಟ್ಟರೆ, ಆ ಅರ್ಧ ಡಜನ್ ಬಿಟ್ಟರೆ ಇನ್ನು ಆತ್ಮನ ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಅವನೇನಂತ ಹೇಳ್ತಾರೆ ಗೊತ್ತಾ? ನಮಗೆ ಗೊತ್ತಾಗಿದೆ. ಏನವು? ಅವು ಆಗಮಾಪಾಯಿಗಳು, ಅಂತವುಳ್ಳವು, ಅನಿತ್ಯವಾದವು, ಅಸತ್ಯವಾದವು, ಹುಸಿ ತೋರಿಕೆ, ತೋರಿ ಹಾರದು, ಕನಸಿನಲ್ಲಿ ಇದ್ದಂಗೆ ತೋರೋದು, ನಿಜವಾಗ್ಲೂ ಇರೋಲ್ಲ ಅವು. ಮತ್ತದೇನದು? ಹೋಗ್ಲಿ ಇರಲಿ ಬಿಟ್ರಿ, ಏನು? ದುಃಖಾಲಯ ಬೇಕಾ ಅಂತ ಹೇಳ್ತಾರೆ. ಆದರೆ ಅದೇನು? ಇದಕ್ಕೆ ನಿಜವಾದ ನನ್ನ ಸ್ವರೂಪ ಏನು? ಅದು ಹುಟ್ಟದಲ್ಲ ಸಾಯೋದಲ್ಲ, ಇವು ಅಂತ್ಯವುಳ್ಳವು. ಅದು ಅನಿತ್ಯ ಅಲ್ಲ, ಅದು ಶಾಶ್ವತ. ಅದು ಅಸತ್ತಲ್ಲ, ಅದು ಸತ್ತು. ಮತ್ತು ಅದು ದುಃಖ ಅಲ್ಲ, ಆನಂದವೇ ಆನಂದ, ಪ್ಲೀಸ್. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕೆ ಅದನ್ನ ತಿಳ್ಕೊಂಡ್ರೆ ಅದಾಗುತ್ತೆ. ಯಾರು ಆತ್ಮತತ್ವದಲ್ಲಿ ನಿಲ್ತಾರೋ ಏನಾಗುತ್ತೆ ಗೊತ್ತಾ? ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗುತ್ತಂತ. ಅಬ್ಬ, ನಾರದರಿಗೆ 64 ವಿದ್ಯೆ ಗೊತ್ತಿತ್ತು. 64 ಅಲ್ಲ, ಆ ವೇದಗಳಲ್ಲಿ ಸಾವಿರಾರು ವಿದ್ಯೆಗಳು ಗೊತ್ತಿದೆ, ಅದರಲ್ಲೂ ಒಂದು 64 ವಿದ್ಯೆ ಮಾತ್ರ ಗೊತ್ತಿತ್ತು. ಎಷ್ಟು ವಿದ್ಯೆ ಇದ್ರೆ ಅವನು ಕೇಳಿರ್ತಾನೆ ನಾರದರು. ಶಾಸ್ತ್ರದಲ್ಲಿ ಉಪನಿಷತ್ಗಳಲ್ಲಿ ಬರುತ್ತೆ, ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಅದನ್ನು ಸಂಪಾದನೆ ಮಾಡಬೇಕು ಅಂತ. ನೀವು ಈಗ ಫಾರ್ ಎಕ್ಸಾಂಪಲ್ ಸಂಗೀತ ತಗೊಳ್ರಿ. ಎಲ್ಲಿ ಯಾರಾದರೂ ಒಬ್ಬರು ಎದೆ ತೊಟ್ಕೊಂಡು ಹೇಳಿಬಿಡ್ರಿ, ಸಂಗೀತದಲ್ಲಿ ನನ್ನ ಮಾಸ್ಟರ್, ಹೇಳಕ್ಕೆ ಅಪ್ರಾಣೆಗೂ ಬರಲ್ಲ.
ನೀವು ಇನ್ಯಾವುದರ ಕಲೆ ವಿಚಾರ ತಗೊಳ್ರಿ, ಹೇಳ್ರಿ ನೋಡೋಣ, ನಾನು ಮಾಸ್ಟರ್ ಅಂತ ಹೇಳಕ್ಕೆ ಬರಲ್ಲ, ಡಾಕ್ಟ್ರ್ ವಿಚಾರ ತಗೊಳ್ರಿ. ಅದರಲ್ಲೂ ಇವಾಗ ಸ್ಪೆಷಲೈಸೇಷನ್ ನೋಡಿಬಿಟ್ರೆ ತಲೆ ಗಿರ್ರ ತಿರುಗುತ್ತೆ. ಯಾವನೋ ಒಬ್ಬ ಪೇಷಂಟ್ ಬಂದಿದ್ದಂತೆ ಅವನ ಹತ್ರ, ಅವನು ಬಂದಿದ್ದೆ ಅವನಿಗೆಲ್ಲ ಕಂಪ್ಲೇಂಟ್ ಹೇಳಿದ್ನಂತೆ. ಸರಿ, ಯಾವ ಕೈ ಅಂತ ಹೇಳಿದ್ನಂತೆ, ಅವನು ರೈಟ್ ಹ್ಯಾಂಡ್ ಅಂತ ಹೇಳಿದ್ನಂತೆ. ನನಗೆ ಆ ಪ್ರಾಬ್ಲಮ್ ಇರೋದು ರೈಟ್ ಹ್ಯಾಂಡಲ್ಲಿ ಅಂತ. ಐ ಆಮ್ ಎ ಲೆಫ್ಟ್ ಹ್ಯಾಂಡ್ ಸ್ಪೆಷಲಿಸ್ಟ್, ನೀನು ಅವನ ಹತ್ರ ಹೋಗುವನ್ನಂತೆ. ಅಲ್ಲಿವರೆಗೂ ಬಂದುಬಿಟ್ಟಿದೆ. ಆದ್ದರಿಂದ ಯಾವುದರಲ್ಲೂ ಈ ಲೌಕಿಕದ ಜ್ಞಾನದಲ್ಲಿ ಇದು ಕೊನೆ, ಈಗ ನಾನು ಪೂರ್ತಿ ರೀಚ್ ಆದೆ ಅಂತ ಮೀಸೆ ತಿರುಗಿಸ್ಕೊಂಡು ಹೇಳೋದು ಯಾರಿಗೂ ಆಗಲ್ಲ. ಆದರೆ ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ ಅಂತಾರೆ, ಅದು ಯಾವುದು? ಆತ್ಮಜ್ಞಾನ. ಅದಕ್ಕೋಸ್ಕರನೇ ಅದನ್ನು ಸರ್ವಜ್ಞ ಅಂತ ಕರೀತಾರೆ. ಸರ್ವಜ್ಞ ಅಂದ್ರೇನು? ಎಲ್ಲವೂ ಗೊತ್ತಿದೆ ಅಂತ. ಮತ್ತು ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗುತ್ತಂತ. ಅಪ್ಪ, ಪ್ರಪಂಚದಲ್ಲಿ ಎಲ್ಲವೂ ಮೈಸೂರು ಮಹಾರಾಜರಿಗೆ ಅಷ್ಟಿತ್ತು. ದುಃಖ ಇವು ಅಶಾಶ್ವತ, ಅದಕ್ಕೆ ಹೇಳೋದು ದುಃಖ ಅಂತ. ಅಲೆಕ್ಸಾಂಡರ್ ಪ್ರಪಂಚದ ಒಳೆಯಾಗಿದ್ದ, ಕೊನೆಗೇನಾಯಿತು? ದುಃಖ. ಇನ್ನು ಅವ್ರ ಕಥೆಗಳು ಅಷ್ಟಾದ್ರೆ ನಮ್ಮ ಕತೆ ಏನು? ನಾವು ಲೆಕ್ಕಕ್ಕಿಲ್ಲ, ಪಚಾರಕ್ಕಿಲ್ಲ. ಎಷ್ಟು ಸಂಪಾದನೆ ಮಾಡಿದ್ರೆ ನಿಮ್ದೆಲ್ಲ ನಂದಾಯಿತು ಅಂತ ಅನಿಸುತ್ತೆ, ಆದರೆ ಆತ್ಮವಿದ್ಯೆ ಒಂದು ಸಂಪಾದನೆ ಮಾಡ್ರಿ, ಪ್ರಪಂಚದಲ್ಲಿ ಯಾವುದಿದ್ರು ನನ್ನದೇ, ಅಹಂ ಬ್ರಹ್ಮಾಸ್ಮಿ, ಈ ಅಹಂಕಾರ ಇಟ್ಕೊಳ್ರಿ. ಈಗ ನಾನು ಹೇಳಿದೇನು, ನಾನು ನಾನು ಅಂತೀವಲ್ಲ, ಇದು ಡೂಪ್ಲಿಕೇಟ್ ನಾನು. ನೀವು ಇದಕ್ಕೆ ಇಷ್ಟು ಖುಷಿ ಪಡಬೇಕಾದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋರು ಎಲ್ಲಿರ್ತಾರೆ? ಪ್ರಪಂಚನೇ ನಂದು. ಆದ್ದರಿಂದ ಅದು ಮತ್ತಿನ್ನೊಂದು ಆನಂದ ಹೇಗಿರುತ್ತೆ ಗೊತ್ತಾ? ಆತ್ಮನ ಆನಂದ ಸಿಕ್ತು ಅಂದರೆ ಅಕಸ್ಮಾತ್ ಸ್ವೇಚ್ಛಾ ಪ್ರವೃತ್ತಿಯಿಂದ ಏನು ಸಿಗೋದಿಲ್ಲ, ಅದರಲ್ಲಿ ಆನಂದ ಸಿಗೋದಿಲ್ಲ. ಅದನ್ನು ಬಿಟ್ಬಿಡ್ತೀನಿ ನಾನು. ನಮ್ಮ ತೈತರಿ ಉಪನಿಷತ್ನಲ್ಲಿ ಗ್ರೆಡೇಷನ್ಸ್ ಹೇಳ್ತಾರೆ, ಕೆಳಗಿಂದ ಮೇಲ್ವರು. ಮನುಷ್ಯಲೋಕ ಆನಂದ, ಮನುಷ್ಯ ಗಂಧರ್ವ ಲೋಕ ಆನಂದ, ಪಿತೃಲೋಕ ಆನಂದ, ಆಜಾನುಗೋ ದೇವತೆಗಳ ಲೋಕ ಆನಂದ. ದೇವತೆಗಳಲ್ಲಿ ಎರಡು ಥರ, ಆಜಾನು ದೇವತೆ ಮತ್ತು ಕರ್ಮ ದೇವತೆಗಳ ದೇವತೆಗಳ ಆನಂದ. ದೇವತೆಗಳ ಆನಂದ, ದೇವತೆಗಳ ಒಡೆಯ ಇಂದ್ರನ ಆನಂದ, ಅದನ ಮೇಲೆ ಇಂದ್ರ ಬೃಹಸ್ಪತಿ ದೇವತೆಗಳು, ಇಂದ್ರನಿಗೆ ಗುರುಗಳಾದ ಬೃಹಸ್ಪತಿ ಲೋಕ ಆನಂದ. ಬೃಹಸ್ಪತಿ ಲೋಕದ ಆನಂದದ ಮೇಲೆ ಪ್ರಜಾಪತಿ ಲೋಕ ಆನಂದ, ಅದಾದ ಮೇಲೆ ಬ್ರಹ್ಮಲೋಕ ಆನಂದ, ಫೈನಲ್ ಆತ್ಮ ಆನಂದ. ಈಗ ಆತ್ಮನ ಕಂಡವರಿಗೆ ಎಷ್ಟು ಆನಂದ ಸಿಗೋದು ಗೊತ್ತಾ? ಕರ್ಮಕಾಂಡದಲ್ಲಿ ಎಷ್ಟೊಂದು ಕಾಮ್ಯಕರ್ಮಗಳು ಹೇಳಿದೆಯಲ್ಲ, ಕೋಟಿಗಟ್ಟಲೆ ಹೇಳಿದೆ ಕಾಮ್ಯಕರ್ಮಗಳು. ಅವೆಲ್ಲ ಮಾಡಿದ್ರೂ ಯಾವನು ಎಲ್ರಿಗೂ ಬೇರೆ ಬೇರೆಯವ್ರ ಫಲ ಬರುತ್ತೆ, ಒಬ್ರಿಗೆ ಬರೋಕ್ಕಾಗಲ್ಲ. ಅಷ್ಟೆಲ್ಲ ಬ್ರಹ್ಮಜ್ಞಾನಿಗೆ ಬಂದಿರುತ್ತೆ. ಇನ್ನೇನು ಬೇಕು ನಿಮಗೆ? ಆಮೇಲೆ ಈ ಲೋಕಗಳದ್ದು ಆನಂದ ಹೇಳಿದ್ರಲ್ಲ, ಯಾವನಿಗೆ ಎಷ್ಟೆಷ್ಟು ಸಿಕ್ಕಿರುತ್ತೋ ಎಲ್ಲ ಸೇರಿ ಇವನೊಬ್ಬನಿಗೆ ಸಿಕ್ಬಿಟ್ಟಿರುತ್ತೆ. ಯಾರಿಗೆ? ಬ್ರಹ್ಮಜ್ಞಾನಿಗೆ. ಇನ್ನೇನು ಬೇಕು? ಇರುವು, ಅರಿವು, ಆನಂದ. ಜ್ಞಾನದಲ್ಲಿ ಅವನು ಬಿಟ್ಟರೆ ಸರ್ವಜ್ಞ, ಆನಂದದಲ್ಲಿ ಅವನಿಗೆ ಸಿಕ್ಕಿರೋ ಆನಂದ ಇನ್ನು ಯಾವನಿಗೂ ಸಿಗೋದಿಲ್ಲ. ಮತ್ತು ಎಲ್ಲವೂ ವ್ಯಾಪಿಸಿರ್ತಾನ, ಪ್ರಪಂಚವೇ ಅವನದು. ಇರುವು ಎಲ್ಲ ಮನೆ ಇರೋದು ಹೇಗಿದೆ? ಇಂಥದ್ದು ಯಾರಿಗಪ್ಪ ಬೇಡ? ಬಾಯಿನಲ್ಲಿ ಎಷ್ಟು ಜನಕ್ಕೆ ಜೊಲ್ ಬರೋಲ್ಲ. ಅರೆ, ಇಂಥ ತತ್ವ ಮತ್ತು ಇದು ಕಷ್ಟನೂ ಇಲ್ಲ, ಸುಲಭ. ಯಾಕೆ ಹೇಳ್ತೀನಿ ನನ್ನ ಕಷ್ಟ ಇಲ್ಲ ಅಂತ ಹೇಳ್ರಿ ನೋಡೋಣ. ಉತ್ತರ ಕೊಡ್ಬೇಕು ನೀವು. ಇವಾಗ ನನ್ನ ಪ್ರಶ್ನೆ ಕೇಳ್ತಾ ಇದ್ದೆ, ಇದು ಕಷ್ಟ ಇಲ್ಲ ಅಂತೀರಿ, ಯಾಕೆ ಹೇಳ್ರಿ? ಏನ್ ಕಷ್ಟ ಇಲ್ಲ? ಸ್ವರೂಪನೇ ಇದನ್ನ ಪಡ್ಕೊಳ್ಳೋದೇನು ಇಲ್ಲ. ಅನಾತ್ಮ ತೆಗೆದ್ರೆ ಆತ್ಮ ತಾನಾಗೆ ಇದೆ ಅದಕ್ಕೆ. ಕರೆಕ್ಟ್ ನೋಡ್ರಿ, ಪಡ್ಕೊಳ್ಳೋದೇನು ಇಲ್ಲ, ಕಳ್ಕೊಬೇಕಷ್ಟೇ. ಕರೆಕ್ಟ್, ತಿಳ್ಕೋಬೇಕು, ಪಡ್ಕೊಳ್ಳೋದಲ್ಲ. ಶಾಸ್ತ್ರ ಹೇಳುತ್ತೆ, ಇದು ಜ್ಞಾಪಕಂ ಮಾತ್ರಂ ನಾಕಾರಕಂ, ಬರೀ ನೆನಪು ಕೊಡುತ್ತೆ ಶಾಸ್ತ್ರ. ತತ್ವಮಸೀಶ್ವೇತಕ್ಕಿಂತ ನೀನೇ ಅದಾಗಿದ್ದೀಯ. ಹೌದಪ್ಪ ಹೌದು, ನೀನೇ ದೇವರ, ನಿನ್ನ ನೀ ತಿಳಿದಾರ, ನಿನಗಿಲ್ಲೋ ದೂರ. ಸ್ವರ್ಗ ದೂರ ಇಲ್ಲ ಅಂತ ಆ ಸ್ವರ್ಗ ಅಲ್ಲ ನಾವು ಹೇಳೋದು. ಅದರಿಂದ ನೋಡ್ರಿ ಎಷ್ಟು ಚೆನ್ನಾಗಿದೆ, ಇಷ್ಟೆಲ್ಲ ಹೇಳ್ತಾರಲ್ಲ, ಮತ್ತು ಇದ್ರ ಕಡೆ ನನಗೆ ಮನಸ್ಸು ಬರಲ್ವಲ್ಲ, ಇದು ಬರಬೇಕು ನಮಗೆ. ಆದ್ದರಿಂದ
ಎಂಥ ಒಂದು ತತ್ವ ಇದೆ ಬ್ರಹ್ಮ, ಏನ ಸರ್ವಜ್ಞ ಅಂತ ಕರೀತಾರೆ. ಇದರ ಮುಂದೆ ಪ್ರಪಂಚದಲ್ಲಿ ಪಡಿಬೇಕಾಗಿರೋದು ಇದನ್ನು ಬಿಟ್ಟರೆ ಇನ್ನೊಂದಿಲ್ಲ, ಮತ್ತಿದು ಹೆಚ್ಚಿನ ಆನಂದ. ಹಾಗಾದರೆ ಪ್ರಪಂಚದಲ್ಲಿ ಇವರಿಗೆಲ್ಲ ಆನಂದ ಸಿಗುತ್ತೆ ಅದೆಲ್ಲ ಏನು ಸ್ವಾಮಿ? ಇದರದೇ ರಿಫ್ಲೆಕ್ಷನ್ನು. ಅವನಿಗೆ ಒಂದು ಲೋಟದಲ್ಲಿ ಅಮೃತ ಹಾಕಿ ಕುಡಿಸಿದ್ರೆ ಹೇಗೋ ಹಾಗೆ, ಅವನು ಅಮೃತ ಕುಡ್ದಿದ್ದ ಅವನೇ ಅಮೃತ, ಕುಡಿಸೋದು ಕಿಳಿಸೋದು ಏನಿಲ್ಲ. ಇರಲಿ, ನಮ್ಗೆ ಅರ್ಥ ಆಗೋದಕ್ಕೆ. ಈಗ ಒಂದು ಕೆರೆ ಇದೆ, ಸಮುದ್ರ ಇದೆ, ಅಲ್ಲಿ ಮುಕ್ತನಾದವನಿಗೆ ಆ ಸಮುದ್ರವೇ ಅವನೇ ಆನಂದ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ರಿ. ಈಗ ಇವುಗಳಲ್ಲಿ ನಾನು ಹೇಳಿದ್ನಲ್ಲ ಇಷ್ಟೊಂದು ಗ್ರೆಡೇಷನ್ಸು, ಇವ್ರಿಗೂ ಆನಂದ ಸಿಗಲ್ವಾ? ಸಿಗುತ್ತೆ. ಜಾಮೂನ್ ತೆಗೆದ್ರೆ ಆನಂದ ಸಿಗಲ್ವಾ? ಸಿಗುತ್ತೆ. ಪಿಕ್ಚರ್ ನೋಡಿದ್ರೆ ಸಿಗಲ್ವಾ? ಸಿಗುತ್ತೆ. ಮತ್ತು ಇವ್ರದ್ದು ಎಂಥದ್ದು ಅಂದರೆ ಆ ಸಮುದ್ರದಲ್ಲಿ ಕೈ ಬಿಟ್ಟು ಅದು ಬಿಟ್ಟು ಜುಬುಕಿದ್ರೆ, ಒದರುಬಿಟ್ಟು, ಚೆನ್ನಾಗಿ ಒದರುಬಿಟ್ಟು, ಥರ್ಮಾಮೀಟ್ರ್ ಒದರೋಂಗೆ ಡಾಕ್ಟರ್ಗಳು, ಜುಬುಕಿದ್ರೆ ಎಷ್ಟು ಸಿಗುತ್ತೋ ಅಷ್ಟಂತೆ ಸಿಗೋದು ಇದು ಜುಜುಬಿ ಆನಂದ. ಇದು ಕೂಡ ಆ ವಸ್ತುಗಳಲ್ಲಿಲ್ಲ. ಅದಕ್ಕೆ ನಾವು ಹ್ಯಾಪಿ ಅನಾಲಿಸಿಸ್ ನೋಡಿದ್ದೀವಿ, ಅದನ್ನು ತೆಗೆದು ನೋಡಬೇಕು ನೀವು. ಈಗಲೂ ನೋಡಿ, ಯೂಟ್ಯೂಬ್ನಲ್ಲಿ ರೆಡಿಯಾಗಿದೆ, ತೆಲುಗುನಲ್ಲಿದೆ, ಕನ್ನಡದಲ್ಲಿದೆ, ಇಂಗ್ಲೀಷ್ನಲ್ಲಿದೆ. ನೋಡಿ, ಇಂಗ್ಲೀಷ್ ಯಾರು ಬೇಕಾದರೂ ನೋಡಿ, ಆವಾಗ ನಮ್ಗೆ ಅದರ ಅರ್ಥ ಆಗುತ್ತೆ. ಇಂಥ ಒಂದು ತತ್ವ ನಾನಿದ್ದೀನಿ ನೋಡ್ರಿ. ನಾನು ಡಾಕ್ಟರ್ ಆಗಬೇಕಾದ್ರೆ 10 ವರ್ಷ ಕಷ್ಟಪಡಬೇಕು, 10 ವರ್ಷ. ಯಾಕೆ? ನನಗೆ ಗೊತ್ತಿಲ್ಲ ವಿದ್ಯೆ, ನಾನು ಅದನ್ನು ಹೊಸ್ದಾಗಿ ಕಲಿಬೇಕು. ಇಂಜಿನಿಯರ್ ಆಗಬೇಕಾದ್ರೆ ಹೊಸ್ದಾಗಿ ನಾನು ಎಫರ್ಟ್ ಹಾಕಿ ಕಲಿಬೇಕು, ಅಡುಗೆ ಮಾಡೋದು ಕಲಿಬೇಕಾದ್ರೆ ಹೌಸ್ ವೈಫ್ ಕಲಿಬೇಕು. ಬಟ್ ಇದು ಹಂಗಲ್ಲ, ಶಾಸ್ತ್ರ ನೆನಪು ಕೊಡುತ್ತೆ. ನೀವು ಆಗಲೇ ಆಗ್ಬಿಟ್ಟಿದ್ದೀರದು, ನೀವು ಯು ಆರ್ ದಟ್ ತತ್ವ ಮಸಿ ಶ್ವೇತ ಕೇತು, ನೀನು ಅದೇ ಆಗಿದ್ದೀಯ. ಅದಕ್ಕೆ ಸುಲಭನ, ನಾನು ಆಗಿರೋದನ್ನು ಮರ್ತೋಗಿರೋದನ್ನು ನೆನೆಸ್ಕೊಳ್ಳೋದು ಸುಲಭನ? ಹೇ, ಎಷ್ಟು ಸುಲಭ ಗೊತ್ತಾ? ಆ 10 ಜನ ದಡ್ರಿರ್ತಾರೆ ನೋಡ್ರಿ, ಅವರು ನದಿ ದಾಟ್ತಾರೆ. ನದಿ ದಾಟ್ದಾಗ ಒಬ್ಬ ಕಳೆದೋಯ್ತು ಅಂತ ಬಾಯಿ ಬಡ್ಕೊತಾ ಇರ್ತಾರೆ ದಡ್ರು. ನಾವು ಹಂಗೆ ಕೊನೆಗೆ ಯಾವನೋ ಒಬ್ಬ ದಾರಿಲಿ ಹೋಗುವ ನೋಡ್ತಾನೆ, ಯಾಕೆ ಅಳ್ತಾ ಇದ್ದೀರಾ, ಬಾಯಿ ಪಡ್ಕೊತಾ ಇದ್ದೀರಾ ಅಂತ. ಅಯ್ಯೋ, ನಮ್ಮ ಕಡೆ ಒಬ್ಬ ಸತ್ತೋಗ್ಬಿಟ್ಟ, ನಾವು ದಾಟ್ಕೊಂಬಂದ್ವಿ ಅಂತಾರೆ. ನೋಡ್ತಾನೆ 10 ಜನ ಇದ್ದಾರೆ, ಇವನು ಏಳ್ಸೋತಾನೆ. ಅವನು ಒಬ್ಬ ಇವನೇ ಏಳ್ಸಕ್ಕೆ ಬರ್ತಾನೆ ಬುದ್ಧಿವಂತ, ಎಲ್ಲರನ್ನೂ ನಿಲ್ಲಿಸ್ತಾರೆ 9 ಜನನ. ಇವನು 10ನೇವನು, 1, 2, 3, 4, 5, 9 ಹೇಳ್ತಾನೆ, 10ನೇವನು ಇಲ್ಲ ಅಂತಾನೆ. ಅವನು ಬಿಟ್ಬಿಡ್ತಾ ಇರ್ತಾನೆ. ನೋಡೋಣ ಇವ್ರು ಎಷ್ಟು ಬುದ್ಧಿವಂತರು ಇದರಲ್ಲಿ, ಯಾರಾದರೂ ಇದ್ದಾರತ್ತೆ. ಪ್ರತಿಯೊಬ್ಬರನ್ನು ಕರೆದು ಕೇಳ್ತಾರೆ, ಪ್ರತಿಯೊಬ್ಬರು ಇದೇ ತಪ್ಪು ಮಾಡ್ತಾರೆ. ಒಂದು ಹಂದಿ ಏನಂತಾರೆ ಅದಕ್ಕೆ, ಹಳ್ಳಕ್ಕೆ ಬಿದ್ದರೆ ಮಿಕ್ಕಿರೋದೆಲ್ಲ ಬೀಳುತ್ತೆ ಅಂತಾರಲ್ಲ, ಹಾಗೆ ಕುರಿ. ಕೊನೆಗೆ ಅವನೇನು ಮಾಡ್ತಾನೆ, ಇವ್ರು ದಡ್ರು, ಇವ್ರು ಗೊತ್ತಾಗಲ್ಲ ಅಂತ 10 ಜನ ನಿಲ್ಲಿಸ್ತಾರೆ. ಅವ್ರ ಬೆನ್ಮೇಲೆ ಒಂದೊಂದು ಜೋರಾಗಿ ಹೊಡಿತಾನೆ, ಇವನು 1ನೇ ಅವನು ಅಂತ ಹೇಳಿ ಕೊನೆಯವನು 10ನೇ ಅವನು ಜೋರಾಗಿ ಅವನು ಹೊಡೆದು, ಇವನೇ ರೀ ಕಳೆದೋಗ್ಬಿಟ್ಟಿತ್ತು, ಹಿಡ್ಕೊಂಡಿದ್ದೀನಿ, ಇಟ್ಕೊಳ್ರಿ ಅಂತಾರೆ. ಹಾಂ, ನಮಗೆ ಸಿಕ್ಕ ಅಂತ ಎಲ್ಲರೂ ಖುಷಿಪಟ್ಟು ಸಂತೋಷದಿಂದ ಅವನು ಭದ್ರವಾಗಿ ಹಿಡ್ಕೊಂಡು ಹೋಗ್ತಾರಂತೆ. ಹಂಗೆ ಆಗ್ತಾ ಇದೆ ನಮ್ಮ ಕತೆ. ಹಂಗೆ ಇರಲಿ, ಶರೀರಾದಿಗಳನ್ನೇ ಮುಖ್ಯವಾಗಿ ಅಸತ್ಯ ಎಂದು ಹೇಳಿರೋದಕ್ಕೆ ಹೊರಟಿರ್ತಾನೆ. ಶರೀರಗಳು ಮಾತ್ರ ಅಲ್ಲ, ಎಲ್ಲವೂ ಅವಸ್ಥೆ ಒಳಗಡೆ, ಈವನ್ ಇನ್ಕ್ಲೂಡಿಂಗ್ ಅವಸ್ಥೆ, ಅನಾತ್ಮ. ಆತ್ಮನ ಅಭಿಪ್ರಾಯದಲ್ಲಿ ಆತ್ಮ ಅನಾತ್ಮನ 2 ರಾಶಿ ಬಿಟ್ಟರೆ 3ನೇ ರಾಶಿ ಇಲ್ಲ ಅಂತಾರೆ. ಹೋಗ್ಲಿ, 2 ರಾಶಿ ಇದೆಯಾ? ಆತ್ಮ ಅನಾತ್ಮ. ಆತ್ಮ ಅದು, ಮಿಕ್ಕಿರೋದೆಲ್ಲ ಅನಾತ್ಮ. ಎಚ್ಚರ ಕನಸಿನಲ್ಲಿ ತೋರೋದು ಅನಾತ್ಮ, ಗಾಢ ನಿದ್ರೆ ತೋರೋದು ಆತ್ಮ. ಅಲ್ಲಿಗೆ 2 ಬಿಟ್ಟರೆ ಆತ್ಮನ ಅಕೌಂಟ್ನಲ್ಲಿ 3ನೇ ಅಕೌಂಟ್ ಇಲ್ಲ ಅಂತಾರೆ. ಕರೆಕ್ಟಾ? ಇಲ್ಲ ಸರ್, ಒಂದೇ ಇರೋದು ಸರ್. ಯಾವ್ದಿದೆ? 2 ಆತ್ಮ ಒಂದೇ, ಆತ್ಮನೇ ಅಷ್ಟೇ, ಒಂದೇ ಇಲ್ಲ. ಅನಾತ್ಮ ತೋರಿಸ್ರಿ ನನಗೆ, ತೋರಿಸಿ ನನಗೆ ಅನಾತ್ಮನ. ಎಲ್ಲಾದರೂ ಈಗ ಹಗ್ಗ ಅಂತ ಗೊತ್ತಾಯಿತು, ಹಾವು ತೋರಿಸ್ಬೇಕು ನೀವು. 2 ಇದೆಯಾ? ಹಗ್ಗ ಹಾವು, ಚಿನ್ನ ಒಡವೆ, ತೋರಿಸಿ 2. ಮಡಕೆ ಮಣ್ಣು, ಗಣಪತಿ ಮಣ್ಣು, 2 ತೋರಿಸ್ಬೇಕು. ತೋರಿಸ್ರಪ್ಪ. ಈಗ ನೀವು ಒಂದು 5 ತೊಲ ಚಿನ್ನ ಕೊಡ್ತೀರಾ ಅಂಗಡಿಗೆ, ಅವನೊಂದು ಸರ ಮಾಡಿಕೊಡಿ ಅಂತೀರಾ, ಕೊಡ್ತಾನೆ, ಮಾಡಿಕೊಡ್ತಾನೆ. ಸರ ತೊಗೊಂಡ್ಬಿಟ್ಟು, ಅಲ್ಲ ಕಣಪ್ಪ, ನಾನು ಸರ ಮಾಡಿಕೊಡು ಅಂತೆ, ಕೊಟ್ಟೆ, ನಾನು ಚಿನ್ನ ಕೊಡು 5 ತೊಲ ಅಂದರೆ ಕಪಾಳಕ್ಕೆ ಕೊಡಿದ್ದೀನಿ, ನೀನು ಕೊಟ್ಟು ಚಿನ್ನದಲ್ಲೇ ನಾನು ಮಾಡಿಕೊಟ್ಟಿದ್ದೀನಿ ಅಂತಾನಲ್ವಾ. 2 ಎಲ್ಲಿ ಇದೆ? ಅಲ್ಲಿ
ನೀರ್ ಕೊಟ್ಟಿರೋ ಚಿನ್ನ ಐದು ತೊಲದಲ್ಲೇ ಅವ್ನು ಮಾಡಿಕೊಟ್ಟಿದ್ದಾನೆ. ಅಲ್ಲಿ ಚಿನ್ನ ಒಡವೆ ಬೇರೆ ಇದೆಯಾ? ಹಂಗೆ ಆತ್ಮ ಬೇರೆ ಅನಾತ್ಮ ಬೇರೆ ಇದೆಯಾ? ಆ ಎರಡೂ ಅನ್ನೋದು ಒಂದಲ್ಲ ಅಂತ ಹೇಳ್ತಾರೆ, ಎರಡಿಲ್ಲ ಒಂದೇ ಇರೋದು. ಅದಕ್ಕೆ ಅದನ್ನ ಅದ್ವೈತ ನಾನ್ ಡ್ಯೂಯಾಲಿಟಿಕ್ ಅಂತಾರೆ. ಮತ್ತೆ ಡ್ಯೂಯಲ್ ಕಾಣಿಸುತ್ತಲ್ಲ, ಕಾಣಿಸ್ಲಿ ಬಿಡ್ರಿ, ಕಾಣಿಸಿದ್ರೆ ಎಂಜಾಯ್ ದಟ್. ಈ ವಿಚಾರ ಗೊತ್ತಾದರೆ ಅದನ್ನ ವಿ ವಿಲ್ ಎಂಜಾಯ್. ಹೇಗಿದೆ ನೋಡ್ರಿ ಹಾಗೆ. ಇವಾಗ ಹೊರಗಡೆ ನಿಜವಾಗ್ಲೂ ಹಾಗಿಲ್ವ ಸ್ವಾಮಿ, ಬೇರೆ ಕಡೆ ಕಾಡಿನಲ್ಲೋ ಹುತ್ತದಲ್ಲೋ ಇದೆ, ಏನು ಮಾಡಬೇಕು? ಒಂದು ಟ್ರಿಕ್ ಉಪಯೋಗಿಸ್ರಿ, ಆ ಹಾವನ್ನ ಹಿಡೀರಿ, ಹಲ್ಲು ಕಿತ್ತಾಕ್ಬಿಟ್ರಿ, ಏನಾಗುತ್ತೆ? ಇವಾಗ ಹಾವಾಡಿದ್ರು ಅದೇ ಹಾವನ ಹೆದರ್ಕೊಂತ ಇದ್ರು, ವಿಶ್ವವಾಗಿತ್ತು, ಅಮೃತ ಆಗೋಯ್ತು ಅವ್ರಿಗೆ ನೋಡ್ರಿ. ಈಗ ಅವ್ರ ಜೀವನ ಆಗೋಯ್ತು. ಅವ್ರ ಹಾವಿಗೆ ಮಾತ್ರ ದುಡ್ಡು ಸಂಪಾದನೆ ಮಾಡೋದಲ್ಲ, ಅದರಿಂದ ಇವ್ರ ಸಂಸಾರ ಉದ್ಧಾರ ಹೋಯ್ತು. ಐದು ಜನ ಮಕ್ಕಳಿರ್ತಾರೆ, ಒಂದೆರಡು ಹಾವು ಇಟ್ಕೊಂಡ್ಬಿಟ್ಟು ಅದಕ್ಕೆ ಹಲ್ಲು ಕಿತ್ತಾಕ್ಬಿಟ್ಟು ಸಂಪಾದನೆ ಮಾಡಿ ಅವನು ಅವನ ಮಕ್ಕಳು ಅವನು ಹೆಂಡತಿ ಪ್ರತಿಯೊಬ್ಬರು ಜೀವನ ಮಾಡ್ತಾರೆ. ಹಾಲು ಸ್ವಲ್ಪ ಆ ಹಾವಿಗೆ ಹಾಲು ಒಗೀರೋ ಒಂದೆರಡು ಕೋಳಿ ಮಟ್ಟ ಹಾಕ್ಬಿಡ್ತಾರೆ, ಮುಗಿದೋಯ್ತು. ಹಾಗೆ ಇದೇ ಶರೀರವನ್ನು, ಇದೇ ಪ್ರಪಂಚವನ್ನು ಕರ್ಮಣ್ಣು ನಾವು ಒಂದು ಟ್ರಿಕ್ ಉಪಯೋಗಿಸ್ಬೇಕು. ಆ ಟ್ರಿಕ್ನ ಉಪಯೋಗಿಸ್ಕೊಂಡು ನಾವು ಉಪಯೋಗಿಸ್ಕೊಂಡ್ರೆ ಕರ್ಮಯೋಗದ ರೂಪದಿಂದ ನಮ್ಮ ಸ್ವಾಮಿ ಕಾರ್ಯ ಸ್ವಕಾರ್ಯ ನಮ್ಮ ಕೆಲಸನೂ ಆಗ್ಬಿಡುತ್ತೆ. ನನ್ನ ಅಂತಃಕರಣ ಶುದ್ಧಿ ಆಗಿಬಿಟ್ಟು ಆತ್ಮನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿಕೊಡ್ತಾ ಇರೋ ಟ್ರಿಕ್. ಇದನ್ನು ನಮಗೆ ದುಃಖ ಅಲ್ಲ, ಆನಂದವೇ. ಬಟ್ ಅದನ್ನು ನಾನು ನೋಡೋ ರೀತಿ ಬರಬೇಕು, ಅದನ್ನು ನಾನು ಉಪಯೋಗಿಸ್ಕೊಳ್ಳೋ ರೀತಿ ಬರಬೇಕು. ಅರ್ಜುನ ಗೊತ್ತಿಲ್ಲದೆ ದುಃಖ ಪಡ್ತಾ ಇದ್ದ, ಈಗ ಅವನು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳೋಕೆ ಗೊತ್ತಾ ಇದ್ದವು. ಅದರಿಂದ ನಾವು ಖುಷಿಯಾಗಿ ಯುದ್ಧ ಮಾಡೋಕ್ಕೆ ಶುರು ಮಾಡ್ದ. ಆದರೆ ಕರ್ಮಯೋಗ ರೂಪದಲ್ಲಿ ಹಾಗೆ ಅಲ್ಲಿ ಅರ್ಜುನನಿಗೆ ಯುದ್ಧ ಅನ್ನೋದು ಒಂದು ಸಂದರ್ಭ. ಪ್ರಶ್ನೆ ಕೇಳ್ಬೋದು, ಅಲ್ಲ ಸ್ವಾಮಿ ಓ ಹೋಗಿ ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ? ಅರ್ಜುನ ರಾಜ, ಅವನು ದಿನ ಬೆಳಗಾದರೆ ಯುದ್ಧ ಆಡಬೇಕು, ನಮಗಿಂಥದ್ದು ಯಾವುದು ಇಲ್ವಲ್ಲ ಸ್ವಾಮಿ ಅಂತ ಒಬ್ಬರು ಹೇಳ್ತಾ ಇದ್ರು. ಮೊನ್ನೆ ಕರೋನಾ ಗಲಾಟೆಯಲ್ಲಿ ಅವರ ಸ್ವಂತ ತಮ್ಮ ಸತ್ತೋಗ್ಬಿಟ್ರು, 33 ವರ್ಷ, ಆಂಧ್ರದವರೊಬ್ಬರು, ಅಮೇರಿಕಾದ ಡಿಸೈಪಲ್ಸು ಸತ್ತೋಗ್ಬಿಟ್ರು. ಅವ್ರ ತಮ್ಮ ಇವ್ರು ಡಿಪ್ರೆಷನ್ಗೆ ಹೋಗ್ಬಿಟ್ರು. ಅವ್ರ ತಾಯಿ ಸತ್ತಾಗಲೂ, ಅವಾಗೇನು ಕರೋನಾ ಇಲ್ಲ, ಅವ್ರ ತಾಯಿ ಸತ್ತಾಗಲು 6 ತಿಂಗಳು ಡಿಪ್ರೆಷನ್ಗೆ ಹೋಗ್ಬಿಟ್ಟು, ಅಷ್ಟು ಅಟ್ಯಾಚ್ಮೆಂಟು ತಾದಿಯ. ಅವರಿರೋದು ಇಂಡಿಯಾದಲ್ಲಿ, ಇವರಿರೋದು ಅಮೇರಿಕಾದಲ್ಲಿ, ಕೈ ತುಂಬ ಸಂಬಳ ಬರುತ್ತೆ ಗಂಡ ಹೆಂಡತಿ ಇಬ್ಬರಿಗೂ. ಹೆಂಡತಿ ಡಿಸ್ಕೋರ್ಸ್ಗೆ ಬರ್ತಾ ಇದ್ದರೆ ಗಂಡ ನಮ್ಗಳಿಗೆ ಫೋನ್ ಮಾಡಿ, ಇನ್ಮೇಲೆ ನನ್ನ ಹೆಂಡತಿಗೆ ವಿಚಾರ ನೀವು ಹೇಳಬಾರ್ದು, ನೀವು ಹೇಳೋದ್ರಿಂದ ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದವರು. ಕರೋನಾನಲ್ಲಿ ಅವ್ರ ತಮ್ಮನ್ನ ಕಳ್ಕೊಂಡು ಕೊನೆಗೆ ಅವರು ಭಗವದ್ಗೀತೆ ಪುಸ್ತಕ ತೊಗೊಂಡು ಓದೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಅವರೇ, ನಿಮ್ಮ ಡಾಕ್ಟ್ರದ್ದು ಫೋನ್ ನಂಬರ್ ಕೊಡು, ಅವ್ರು ಹೇಳಿದ್ದನ್ನು ನಾನು ಇವಾಗ ಕೇಳಬೇಕು ಅಂತಿದ್ದೀನಿ ಅಂತ ಹೇಳಿ, ಕೊನೆಗೆ ಇವಾಗ ದಿನಾ ಬೆಳಿಗ್ಗೆ ಹೊತ್ತು ನಾನು ತೆಲುಗುನಲ್ಲಿ ಮಾಡ್ತೀನಿ, ಅದು ರೆಕಾರ್ಡ್ ಆಗಿದೆ ಯೂಟ್ಯೂಬ್ಗಳಲ್ಲಿ, ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಕೇಳಿಕೊಳ್ಳ್ರಿ, ಅವ್ರು ಕನ್ನಡ ಬರೋದಿಲ್ಲ. ಆದ್ದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಬರೀ ರಾಜರಿಗೆ ಯುದ್ಧದ ಸಂದರ್ಭದಲ್ಲಿ ಸಹಾಯ ಆಗುತ್ತಲ್ಲ, ನಮಗೆ ರೂಟೀನ್ ಡೇ ಟು ಡೇ ಲೈಫ್ನಲ್ಲಿ ಸಹಾಯ ಆಗುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಉಪಯೋಗಿಸೋದಲ್ಲ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೂ ಸಹಾಯ ಆಗುತ್ತೆ. ನೀವು ತೆಂಗಿನ ಮರ ಹಾಕ್ತೀರಾ, ಕೆಲವರು ಇದನ್ನು ಬರೀ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೊತಾರೆ. ಏನು ಉಪಯೋಗ ಬಂತು? ನಮಗೆ ತೆಂಗಿನಕಾಯಿ ಬೇಕು, ಎಳ್ನೀರು ಬೇಕು, ಕೊಬ್ಬರಿ ಬೇಕು, ಅದು ಉಪಯೋಗಿಸ್ಕೊಂಡ್ರೆ ನಿಮಗೆ ನೆರಳು ಸಿಗೋದಿಲ್ವಾ? ಅದರಿಂದ ಬರಲು ಮಾಡ್ಕೊಳ್ಳೋಕೆ ಬರಲ್ವ? ಅವು ಬಂದೇ ಬರುತ್ತೆ. ಆದ್ದರಿಂದ ನಾವು ಆತ್ಮತತ್ವಂದು ತಿಳ್ಕೊಂಡ್ರೆ ಲೌಕಿಕದ ಸಂಸಾರ ಸುಖವಾಗಿ ರನ್ ಮಾಡೋದಕ್ಕೂ ಆಗುತ್ತೆ. ಈಗ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ಅಂತಂತಂದರೆ, ಯಾಕೆ ಹೇಳ್ತೀನಿ ಅಂತಂದರೆ, ಒಂದಲ್ಲ ಎರಡಲ್ಲ ಈ ಥರ ಕಷ್ಟಗಳು ಬರ್ತಾ ಇರುತ್ತೆ. ಕೊನೆಗೆ ಒಂದ್ಸರಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರೋ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅವ್ರಿಗೆ. ಬಟ್ ಯಾರಿಗೇನು ಡೇಂಜರ್ ಆಗಲಿಲ್ಲ, ಅವ್ರ ಕಾರ್ ಡ್ಯಾಮೇಜ್ ಆಯಿತು, ಯಾರೋ ಹಿಂದೆಯಿಂದ ಬಂದು ಹೊಡ್ತಿದ್ದಿದ್ದು. ಅದಕ್ಕೆ 2-3 ದಿವಸ ಅವರು ಸಫರ್ ಮಾಡ್ತಾ ಇದ್ರು. ಈ ವಿಚಾರ ಯಾವಾಗ ಕೇಳಿದ್ರು ಅವರೇ ಹೇಳ್ತಾರೆ,
ನಾನು ಮೊದಲು ಈ ಥರ ಆಗಿಬಿಟ್ರೆ ತಿಂಗಳು ಗಟ್ಟಲೆ ಸಫರ್ ಮಾಡ್ತಾ ಇದ್ದೆ, ನಾನು ವಿಚಾರ ಎಲ್ಲ ಕೇಳಾದ ಮೇಲೆ ನನಗೆ ಆಕ್ಸಿಡೆಂಟ್ ಆಯಿತು, ನಾನು ಒಂದು ದಿವಸದಲ್ಲಿ ನಾನು ಐ ಆಮ್ ರಿಕವರ್ಡ್ ಅಂತ ಹೇಳಿ ಖುಷಿಯಾಗಿ ಗಂಡ ಹೆಂಡತಿ ಇಬ್ಬರು ಸರ್ ನಮ್ಮ ದಿನವಾಣಿ ಅಂತಾರೆ ಅವರು, ನನಗೆ ಸಮಯ ಇಲ್ಲ ಅಂತ ಹೇಳಿ ವಾರದಲ್ಲಿ ಎರಡು ದಿವಸ ಮಾಡ್ತಾ ಇದ್ದೆ, ಶನಿವಾರ ಭಾನುವಾರ. ಸರ್ ನಮಗೆ ಸಾಕಾಗೋದಿಲ್ಲ, ದಯವಿಟ್ಟು ನೀವು ನಮಗೋಸ್ಕರ ಇನ್ನೂ ಒಂದೆರಡು ದಿವಸ ಮಾಡಿ ಅಂದರು. ಇವಾಗ ಶುಕ್ರವಾರ ಅವರಿಗೆ ಶನಿವಾರ ಭಾನುವಾರ ಸೋಮವಾರ ವಾರದಲ್ಲಿ ಮೂರು ದಿವಸ ಮಾಡ್ತಾ ಇದ್ದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದು ರಾಜರಿಗೆ ಅರ್ಜುನನಿಗೆ ಹೇಳಿದ್ದಾರೆ, ನಮಗಲ್ಲ, ಅಲ್ಲ ಪ್ರತಿಯೊಬ್ಬರಿಗೂ ಇದು ಜೀವನ ಸಂಗ್ರಾಮ. ಅದನ್ನು ಸ್ವಾಮಿಗಳು ಅದನ್ನೇ ಹೇಳಿದ್ದು, ವೇದಾಂತ ಅನ್ನೋದೊಂದು ಗೊಡ್ಡು ಪುರಾಣ ಅಲ್ಲ, ಆಮೇಲೆ ಟೈಮ್ ಇದ್ದಾಗ ಮಾಡೋದಲ್ಲ. ಕೆಲವರು ಏನು ಮಾಡ್ತಾರೆ, ಆಧ್ಯಾತ್ಮಕ್ಕೆ ಬನ್ನಿರಿ ಅಂತಂದರೆ ರೀ ಪ್ರಪಂಚದಲ್ಲಿ ನಾವೆಷ್ಟು ಎಂಜಾಯ್ ಮಾಡ್ಬೇಕ್ರಿ, ನಾವಿನ್ನು ಯಂಗ್ಸ್ಟರ್ಸ್ ಆಗಿದ್ದೀವಿ, ಇದು ನಮಗಲ್ಲರಿ, ಸತ್ ಕೊನೆಯಲ್ಲಿ ಬರುತ್ತೆ ನೋಡ್ರಿ ವಯಸ್ಸಾಗಿ, ಆವಾಗ ನಮ್ಮ ಮಕ್ಕಳು ನಮ್ಮನ್ನು ಕೇರ್ ಮಾಡೋದಿಲ್ಲ, ಸೊಸೆದಿರು ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನು ಕೇರ್ ಮಾಡೋಲ್ಲ ನೋಡ್ರಿ, ಆವಾಗ ನಮಗೂ ಮಾಡೋಕ್ಕೇನು ಕೆಲಸ ಇರಲ್ಲ, ಮುಗಿಸ್ಕೊಂಡು ಬೇಜಾರಾಗಿರುತ್ತೆ, ಆವಾಗ ಬರ್ತೀವಿ ಏನಕ್ಕೆ ಕೇಳೋಕ್ಕೆ, ಅಲ್ಲ ಉಪಯೋಗ ಇಲ್ಲ. ಅಲ್ಲ ಆವಾಗಲೂ ಉಪಯೋಗ ಆಗುತ್ತೆ ನಮಗೆ, ಯುದ್ಧಕಾಲ ಶಸ್ತ್ರಾಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದಾ, ಮೊದಲಿಂದ ರೆಡಿಯಾಗಿದ್ದರೆ ಒಳ್ಳೆಯದಾ, ಇದನ್ನು ನಾವು ಯೋಚನೆ ಮಾಡ್ಕೋಬೇಕು. ಮುಂದಕ್ಕೆ ಹೋಗೋಣ ನಾವು, ಐ ಥಿಂಕ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಸಾಕು ಇನ್ನೊಂದು ಇಷ್ಟು ನಿಲ್ಲಿಸ್ತೀನಿ, ಇನ್ನೊಂದೆರಡು ಲೈನ್ ಇದೆ ಓದ್ಬಿಡ್ತೀನಿ ಸಾಕಿಷ್ಟು. ಓಂ ಶಾಂತಿ ಶಾಂತಿ ಶಾಂತಿ, ಜೈ ಗುರು.